ನಮಸ್ಕಾರ ಅಮಗೋ ವಾರ್ತೆಗಳಿಗೆ ಸ್ವಾಗತ. ನಾನು ಶಿವರಾಜ್. ಈ ಕ್ಷಣದ ಅಪ್ಡೇಟ್ಸ್ ಹೇಳಿದ್ರೆ ತುಮಕೂರಿನ ಶ್ರೀದೇವಿ ಸಂಸ್ಥೆ ವತಿಯಿಂದ ಶ್ರೀ ಶಿವಕುಮಾರ ಸ್ವಾಮೀಜಿಯವರ 115ನೇ ಜನ್ಮದಿನೋತ್ಸವದ ಅಂಗವಾಗಿ ಭಕ್ತಿ ಸಮರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇದರ ಒಂದು ವರದಿ ಇದೆ ನೋಡ್ಕೊಂಬನಿ. ನಗರದ ಶ್ರೀದೇವಿ ಶಿಕ್ಷಣ ವಿದ್ಯಾಸಂಸ್ಥೆಗಳ ಸಂಯುಕ್ತಾಕ್ಷರದ ವತಿಯಿಂದ ಶಿವಕುಮಾರ ಸ್ವಾಮೀಜಿಯವರ 115ನೇ ಜನ್ಮದಿನೋತ್ಸವದ ಪ್ರಯುಕ್ತ ಭಕ್ತಿ ಸಮರ್ಪಣೆ ಕಾರ್ಯಕ್ರಮವನ್ನು ಏಪ್ರಿಲ್ 1ರಂದು ಬೆಳಗ್ಗೆ 11:30ಕ್ಕೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದ ಮಾನವ ಸಂಪನ್ಮೂಲ ಮತ್ತು ಮಾಹಿತಿ ತಂತ್ರಜ್ಞಾನ ನಿರ್ದೇಶಕರಾದ ಪಾಟೀಲ್ ಮಾತನಾಡಿ, ನಡೆದಾಡುವ ದೇವರಾದ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಯವರ 115ನೇ ಜನ್ಮದಿನೋತ್ಸವ ಶ್ರೀಗಳು ಬಡವ ಬಲ್ಲಿದ ಜಾತಿ ಯಾವುದನ್ನು ನೋಡದೆ ಎಲ್ಲ ಮಕ್ಕಳಿಗೆ ಅನ್ನದಾನ ವಸತಿ ಕೊಟ್ಟು ಎಲ್ಲರೂ ನಮ್ಮವರು ಎಂಬ ಭಾವದಿಂದ ವಿದ್ಯಾಭ್ಯಾಸಕ್ಕೆ ಅತಿ ಹೆಚ್ಚು ಗಮನ ಕೊಟ್ಟು ಅವರುಗಳು ಉನ್ನತ ಸ್ಥಾನಕ್ಕೇರುವಂತೆ ಮಾಡಿದ್ದಾರೆ. ಕಾಯಕವೇ ಕೈಲಾಸ ಎನ್ನುವ ಬಸವ ತತ್ವವನ್ನು ಪೂರ್ಣವಾಗಿ ಪಾಲಿಸಿ ಶ್ರೀಗಳು ಎಲ್ಲರ ಏಳಿಗೆಗಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿದ್ದಾರೆ. ಸಿದ್ಧಗಂಗಾ ಮಠದಲ್ಲಿ ಓದಿದ ವಿದ್ಯಾರ್ಥಿಗಳು ಇಂದು ಸರ್ಕಾರಿ ಖಾಸಗಿ ಕಂಪನಿಗಳಲ್ಲಿ ಹಾಗೂ ದೇಶ ವಿದೇಶಗಳಲ್ಲಿ ಅತ್ಯುನ್ನತ ಹುದ್ದೆಗಳಲ್ಲಿ ಕೆಲಸ ನಿರ್ವಹಿಸುತ್ತಿದ್ದಾರೆ ಎಂದರು. ನಡೆದಾಡುವ ದೇವರಾಗಿದ್ದ ತ್ರಿವಿಧ ದಾಸೋಹಿ ಶ್ರೀ 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 ಶಿವಕುಮಾರ ಸ್ವಾಮೀಜಿಗಳವರ 115ನೇ ಜನ್ಮ ಜಯಂತ್ಯುತ್ಸವ. ಶ್ರೀಗಳು ಬಡವ ಬಲ್ಲಿದ ಧರ್ಮ ಜಾತಿ ಯಾವುದನ್ನೂ ನೋಡದೆ ಎಲ್ಲ ಮಕ್ಕಳಿಗೂ ವಿದ್ಯಾದಾನ ಅನ್ನದಾನ ಮತ್ತು ವಸತಿಯನ್ನು ಕೊಟ್ಟು ಎಲ್ಲರೂ ನಮ್ಮವರೇ ಎಂದು ಪೋಷಿಸಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅತಿ ಹೆಚ್ಚು ಗಮನವನ್ನು ಕೊಟ್ಟು ಅವರು ಉನ್ನತ ಸ್ಥಾನಕ್ಕೇರುವಂತೆ ಮಾಡಿದ್ದಾರೆ. ಕಾಯಕವೇ ಕೈಲಾಸ ಎನ್ನುವ ಬಸವ ತತ್ವವನ್ನು ಪರಿಪೂರ್ಣವಾಗಿ ಪಾಲಿಸಿದ ಶ್ರೀಗಳು ಎಲ್ಲರ ಏಳಿಗೆಗಾಗಿ ತಮ್ಮ ಜೀವನವನ್ನು ಮುಡಿಪಾಗಿಟ್ಟಿದ್ದರು. ಸಿದ್ಧಗಂಗಾ ಮಠದಲ್ಲಿ ಓದಿದ ವಿದ್ಯಾರ್ಥಿಗಳು ಇಂದು ಸರ್ಕಾರದ ಖಾಸಗಿ ಕಂಪನಿಗಳ ವಿದೇಶಗಳಲ್ಲಿ ಅತ್ಯುನ್ನತ ಹುದ್ದೆಯಲ್ಲಿ ಕೆಲಸ ಮಾಡುತ್ತಿದ್ದಾರೆ. ದೀನ ದಲಿತ ಬಡವ ಬಲ್ಲಿದ ಎಂದು ಏನನ್ನೂ ನೋಡದೆ ಎಲ್ಲರಿಗೂ ವಿದ್ಯಾದಾನವನ್ನು ಮಾಡಿ ಅಂದರಿಗೂ ಶಾಲೆಯನ್ನು ತೆರೆದು ನಿರಂತರವಾಗಿ ವಿದ್ಯಾದಾನವನ್ನು ಮಾಡಿದ್ದಾರೆ. ಶ್ರೀಗಳ 115ನೇ ಜನ್ಮ ಜಯಂತ್ಯುತ್ಸವಕ್ಕೆ ಶ್ರೀದೇವಿ ವಿದ್ಯಾಸಂಸ್ಥೆಯ ಸಮಗ್ರ ಸಿಬ್ಬಂದಿಯ ಪರವಾಗಿ ನಾನು ನಮನಗಳನ್ನು ಸಲ್ಲಿಸುತ್ತೇನೆ. ಶ್ರೀಗಳು ತುಮಕೂರಿಗೆ ಒಂದು ಸ್ವರ್ಣ ಕಳಶವಿದ್ದಂತೆ. ಇನ್ನು ಶ್ರೀದೇವಿ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ಡಾಕ್ಟರ್ ಎಂ ಆರ್ ಹುಲಿನಾಯ್ಕರ್ ಅವರು ಮಾತನಾಡುತ್ತಾ, ಪರಮ ಪೂಜ್ಯ ಶ್ರೀಗಳ 115ನೇ ವರ್ಷ ಜಯಂತ್ಯುತ್ಸವಕ್ಕೆ ಶುಭ ಹಾರೈಸಿದರು. ಪರಮ ಪೂಜ್ಯ ಶ್ರೀ 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 ಶಿವಕುಮಾರ ಮಹಾಸ್ವಾಮಿಗಳು, ಸಿದ್ಧಗಂಗಾ ಮಠ ಅವರ 115ನೇ ವರ್ಷದ ಜಯಂತ್ಯುತ್ಸವದ ಈ ಶುಭ ಸಂದರ್ಭದಲ್ಲಿ ನಾಡಿನ ಎಲ್ಲ ಜನರಿಗೆ ಶುಭ ಹಾರೈಸ್ತಾ, ಪರಮ ಪೂಜ್ಯ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳು ಈ ನಾಡಿನ ಶ್ರೇಷ್ಠ ಋಷಿಮುನಿಗಳಲ್ಲಿ ಒಬ್ಬರು. ಅವರು ತುಮಕೂರು ಮತ್ತು ತುಮಕೂರು ಸುತ್ತಮುತ್ತಲಿನ ಭಾಗಗಳಿಗೆ ಶಿಕ್ಷಣ, ಆರೋಗ್ಯ, ಅನ್ನಪ್ರಸಾದ ಮತ್ತು ಧಾರ್ಮಿಕ ವಿಚಾರಗಳ ಬಗ್ಗೆ ಅದ್ವಿತೀಯವಾದದ್ದನ್ನು ಸಾಧಿಸಿ ನಾಡಿನ ಜನರಿಗೆ ಪ್ರೀತಿ ಗೌರವ ಆದರಗಳಿಗೆ ಭಾಜನರಾದಂಥವರು. ಅವರ ಸಮಯದಲ್ಲಿ ನಾವು ಈ ಭಾಗದಲ್ಲಿ ಇದ್ದು ಕೆಲಸ ಮಾಡಿದ್ದು ಅವರ ಒಡನಾಟದಲ್ಲಿ ಅವರ ಭಕ್ತಿಯ ಶೆಲೆಯಲ್ಲಿ ಮಿಂದಿದ್ದು ನಮ್ಮ ಸೌಭಾಗ್ಯ ಅಂತ ನಾವಾದರೂ ಭಾವಿಸ್ತಾ ಇದ್ದೇವೆ. ಅವರು ಸ್ಥಾಪಿಸಿದ ಅನೇಕ ಶಿಕ್ಷಣ ಸಂಸ್ಥೆಗಳು ಹಾಗೆ ಹಾಸ್ಟೆಲ್ಗಳು ವಿದ್ಯಾರ್ಥಿಗಳ ಜೀವನಕ್ಕೆ ಮುಂದಿನ ದಿನಗಳಲ್ಲಿ ಸಹಿತ ಭಾಳ ಪ್ರೇರಕದಾಯಕವಾಗಿದೆ. ನಾಡಿನ ಸಮಸ್ತ ಜನರ ಬಗ್ಗೆ ಅವರಿಗಿದ್ದುವ ಪ್ರೀತಿ ಗೌರವಕ್ಕೆ ನಾವು ಸದಾ ಕೃತಜ್ಞರಾಗುತ್ತಾ ಈ ಶುಭ ಸಂದರ್ಭ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ, ಅವರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಸದಾ ಇರಲಂತೇಳಿ ನಾನಾದರೂ ಆಶಿಸ್ತಾ ಇದ್ದೇನೆ. ಇನ್ನು ಇದೇ ವೇಳೆ ಮಾನವ ಸಂಪನ್ಮೂಲ ಮತ್ತು ಮಾಹಿತಿ ತಂತ್ರಜ್ಞಾನ ನಿರ್ದೇಶಕರಾದ ಎಂ ಎಸ್ ಪಾಟೀಲ್, ನೇತ್ರ ತಜ್ಞ ವಿಭಾಗದ ಡಾಕ್ಟರ್ ಲಾವಣ್ಯ,
ಶ್ರೀದೇವಿ ವಿದ್ಯಾಸಂಸ್ಥೆಯ ಆಡಳಿತಾಧಿಕಾರಿಯಾದ ಟಿ ವಿ ಬ್ರಹ್ಮದೇವಯ್ಯ, ಶ್ರೀದೇವಿ ವೈದ್ಯಕೀಯ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ ಕೆ ಮಹಾಬಲರಾಜು ಮತ್ತಿತರರು ಹಾಜರಿದ್ದರು. ಅಂಜನ್ ಕುಮಾರ್, ಅಮುಕ್ ಟಿ ವಿ, ತುಮಕೂರು. ಯುಗಾದಿ ಹಬ್ಬದ ನಂತರ ದಿನ ಬರುವ ಹೊಸ ತೊಡಕಿನ ಹಬ್ಬದಂದು ಕೋಳಿ ಕುರಿ ಮೇಕೆ ಮಾರಾಟ ಸ್ವಲ್ಪ ಹೆಚ್ಚಾಗಿದ್ರೂ ಕೂಡ ಇವುಗಳ ನಡುವೆ ಮೀನು ಮಾಂಸ ಮಾರಾಟ ಕ್ಷೀಣಿಸತೊಡಗಿದೆ. ಇದರ ಒಂದು ವರದಿ ಇದೆ, ನೋಡ್ಕೊಂಬನಿ. ಮಧುಗಿರಿ ಪಟ್ಟಣದ ಮಾಂಸ ಮಾರಾಟ ಮಳಿಗೆಯ ಸಮೀಪದಲ್ಲಿರುವ ಮೀನು ಮಾರಾಟವು ಕರಿ ಹಬ್ಬದಂದು ಕ್ಷೀಣಿಸತೊಡಗಿದ್ದು ಹಾಕಿರುವ ಬಂಡವಾಳವು ಕೂಡ ವಾಪಸ್ ಬರುತ್ತಿಲ್ಲವೆಂದು ಮೀನು ಮಾಂಸ ಮಾರಾಟಗಾರರ ಗೋಳಾಗಿದೆ. ವಿವಿಧ ತಳಿಗಳ ಮೀನುಗಳಾದ ರೂಹು ಕೆಜಿಗೆ 150 ರು, ರಘು ಕ್ಯಾಟ್ಲಾಕ್ ಕೆಜಿಗೆ 130 ರಿಂದ 150 ರವರೆಗೆ, ಪಾಂಪ್ಲೆಟ್ ಕೆಜಿಗೆ 220 ರು ನಿಗದಿಯಾಗಿದ್ದರೂ ಅತ್ಯಂತ ಕಡಿಮೆ ಬೆಲೆಗೆ ಮಾರಾಟ ಮಾಡಬೇಕಾದ ಅನಿವಾರ್ಯತೆ ಮಾರಾಟಗಾರರಿಗೆ ಉಂಟಾಗಿದೆ. ಮೀನು ಮಾಂಸ ಮಾರಾಟಗಾರ ಫೈರೋಜ್ ಮಾತನಾಡಿ, ಇಂದು ಹಬ್ಬದ ಕಳೆಯೇ ಇಲ್ಲವಾಗಿದ್ದು ಸುಮಾರು 1.5 ಕ್ವಿಂಟಾಲ್ ಮೀನು ಮಾರಾಟಕ್ಕಾಗಿ ಖರೀದಿ ಮಾಡಿದ್ದು ಇಲ್ಲಿವರೆಗೂ ಕೇವಲ 40 ಕೆಜಿಯಷ್ಟು ಮಾತ್ರ ಮಾರಾಟವಾಗಿದೆ ಎಂದರು. ಮೀನು ಎಷ್ಟು ತಂದಿದ್ರಿ ನೀವು? ಮೀನು ಇವತ್ತು 1.5 ಕ್ವಿಂಟಲ್ ತಂದಿದ್ವಿ, 40 ಕೆಜಿ ಖರ್ಚು ಮಾಡಿದ್ವಿ ಅಷ್ಟೇ. ಹೆಂಗೆ ಕೊಡ್ತಾ ಇದ್ದಾರೆ ಅಕ್ಕಿ? 150 ರೂಪಾಯಿ. ಆದರೂ ವ್ಯಾಪಾರ ಇಲ್ಲ? ಆದರೂ ವ್ಯಾಪಾರ ಇಲ್ಲ, ಕಮ್ಮಿನೇ ಮಾಡಿಬಿಟ್ಟಿದ್ವಿ ನಾವು. 100 150 130ಕ್ಕೆ ಮಾರಾಟ ಇವಾಗ. ಇನ್ನೂ ಎಷ್ಟೊತ್ತರೆಗೂ ವ್ಯಾಪಾರ ಮಾಡ್ತೀವಿ? ಇನ್ನೂ 4 ಗಂಟೆ ತೆಗಿರ್ತೀವಿ ನಾವು. ಹಾಂ, ಆಮೇಲೆ ಮಾಡ್ಬಿಡ್ತೀವಿ. ಫಕ್ರುದ್ದೀನ್ ಮಾತನಾಡಿ, ಕರಿ ಹಬ್ಬದ ಕಳೆಯೇ ಇಲ್ಲವಾಗಿದೆ. ಕಳೆದ ಬಾರಿ ಮೀನು ಮಾಂಸ ಮಾರಾಟವು ಜೋರಾಗಿತ್ತು, ಆದರೆ ಈ ಬಾರಿ ಹೆಚ್ಚಾಗಿ ಮಾರಾಟವಾಗುವ ಲಕ್ಷಣಗಳು ಕಂಡು ಬರುತ್ತಿಲ್ಲ. ನಮಗೆ ವೃತ್ತಿ ಬಿಟ್ಟು ಬೇರೆ ಮಾರ್ಗ ಗೊತ್ತಿಲ್ಲ. ಇದೇ ರೀತಿ ವ್ಯಾಪಾರವಾದರೆ ನಮಗೆ ಭಾರಿ ಕಷ್ಟವಾಗಲಿದೆ, ಕುಟುಂಬ ನಿರ್ವಹಣೆ ಕಷ್ಟ ಎಂದರು. ವ್ಯಾಪಾರ ಹೇಗಿದೆ ಪಕ್ಕದಿನ ಅವರೇ? ನಾವು ಹೋದ ವರ್ಷ ಚೆನ್ನಾಗಿ ನಡೀತು. ಏನೋ ನಾವು ಹೊಟ್ಟೆಪಾಡಿಗೆ ನಾವು ನಮ್ಮ ದೇವರು ಅನುಕೂಲ ಕೂಲಿ ಕೊಟ್ಟ. ಈ ವರ್ಷ ನಾವು ಸಾಲಗಾರರಾಗ್ತಾ ಇದ್ದೀವಿ. ಇನ್ನೊಂದು ವರ್ಷ 200 ಕೆಜಿ ಮೀನು ಐತೆ. ಈ ಹೋದ ವರ್ಷ ನಡೆದಂಗೆ ಇನ್ನೊಂದು ವರ್ಷ ನಡೆದಿಲ್ಲ. ಹಿಂಗೆ ಆದರೆ ನಾವು ಊರು ಬಿಡಬೇಕಾಗುತ್ತೆ. ನಾವು ಸಾಲಗಾರ ಮಕ್ಕಳಾಗ್ತೀವಿ, ಇಲ್ಲಾದ್ರೆ ಕಡ್ತಾನೆ ಇಡಬೇಕಾಗುತ್ತೆ. ನಾವು ದುಡ್ಕೊಂಡು ತಿಂತಾ ಇದ್ದೀವಿ, ನಮ್ಮದು ಯಾರ್ದೂ ಅನುಕೂಲ ಇಲ್ಲ, ಸಪೋರ್ಟ್ ಇಲ್ಲ. ನೀವೇ ನಿಮಗೆ ಮನಸ್ಸಿಗೆ ಇಡಿಸಿದೆ ನಾವು ಊರಾಗ ಇರಬೇಕು ಅನ್ನೋ, ನಿಮ್ಮ ಮನಸ್ಸಿಗೆ ಇದ್ದರೆ ನಾವು ನಿಮ್ಮವರೇ ಅಂತ ತಿಳ್ಕೊಂಡು ನಮಗೇನೋ ಅನುಕೂಲ ಮಾಡಿದೆ. ನೋಡಿ ಸರ್, ಸಣ್ಣ ಸಣ್ಣ ಮಕ್ಕಳವ್ರು ಅವರೇ, ನಾವು ಸಾಲಗಾರರೆ, ಊರು ಬಿಟ್ಟರೆ ಜನ ಆಡ್ಕೊಳ್ತಾರೆ. ಏನೋ ಸರ್, ನಿಮ್ಮ ಮೇಲೆ ಬಿಟ್ಟಿರೋದು. ನಮಗೇನು ಹೇಳಿ, ಎಷ್ಟು ತಂದು ತಂದಿದ್ರಿ ನೀವು? ಇವಾಗ 200 ಕೆಜಿ ಮೀನು ತಂದಿದ್ವಿ. ಇವಾಗ 120 ಕೆಜಿ ಮೀನು ಹೋಗಿಲ್ಲ, ಇನ್ನೊಂದು 100 ಕೆಜಿ ಮ್ಯಾಲ ಮೀನು ಐತೆ. ಇವಾಗ ಎಲ್ಲ ಕಡೆ 5 ಜನ ತೋರಿಸಿದ್ದೀನಿ. ಯಾವ್ಯಾವ ಮೀನು ಮಾರ್ತೀರಾ ಸರ್? ಪಾಂಪ್ಲೆಟು, ರಘು, ಕಟ್ಲ, ಸಿಸಿ, ಇಷ್ಟೆಲ್ಲ ನಾವು ಮಾಡ್ತಿದ್ವಿ. ಜನಸಂಖ್ಯೆಗೆ ಏನು ಬೇಕೋ ಅದೆಲ್ಲ ಮಾಡ್ತಾಯಿದ್ವಿ. ನಮ್ಮಿಂದ ಏನು ತಪ್ಪು ಇಲ್ಲ, ವ್ಯಾಪಾರ ಇಲ್ಲ. ಲಾಸ್ ಆಗ್ತಾ ಇದೆ ಹೇಳಿ, ವ್ಯಾಪಾರ ಬಿಟ್ಬಿಟ್ಟಂದ್ರೆ ಬಿಟ್ಬಿಡ್ತೀವಿ. ಎಲ್ಲ ನಾವು ಕೆಲಸ ಕೊಡಿಸ್ಬಿಡಿ, ನಾವೆಲ್ಲ ಕೂಲಿ ಮಾಡ್ಕೊಂಡಿರ್ತೀವಿ. ಬಟ್ಟ ಲಾಸ್ ಆಗ್ತಾ ಇದೆ ನಿಮ್ಗೆ? ಸಪೋಟ ಲಾಸ್ ಸರ್. ಸಪೋಟ ಲಾಸ್ ಆಗ್ತಿದೆ. ಏನೋ ನೋಡಿ ಸರ್, ಭಾನುವಾರ ವ್ಯಾಪಾರ ಆದಾಗೂ ಆಗ್ತಾ ಇಲ್ಲ. ಭಾನುವಾರ ಆಗೋ ವ್ಯಾಪಾರ ಹಬ್ಬ ಇದು, ಸೀಸನ್ ನೋಡ್ಕೊಂಡು ಡಬಲ್ ವ್ಯಾಪಾರ ಆಗಬೇಕಾಯ್ತು ನಮಗೆ. ಮಾಮೂಲು ಶನಿವಾರ ಸೋಮವಾರ ಹೋಗೋ ಮೀನು ಅಷ್ಟು ಹೋಗ್ತಾ ಇಲ್ಲ. ಈ ತಿಂಗಳೆಲ್ಲ ಬ್ಯಾಸ್ಗೆ ಬೇರೆ. ಈಗ ನಾವು ಏನು ಮಾಡ್ಬೇಕು ಸರ್? ಬೇರೆ ಏನು ಉದ್ಯೋಗ ಮಾಡೋಣ ಅಂದರೆ ಬೇರೆ ಬರೋಲ್ಲ ನಮಗೆ. ಅನುಕೂಲ ಇಲ್ಲ, ಸಪೋರ್ಟ್ ಇಲ್ಲ, ದುಡ್ಡು ಇಲ್ಲ. ನಾವು ಇರೋದು ಬಾಡಿಗೆ ಮನೆಗಳಿಗೆ ಸಮ್ಮೇಳದಾಗಿದ್ದೀವಿ. ಸರ್ಕಾರದಿಂದ ಸೌಲಭ್ಯಗಳು ಬೇಕಾ ನಿಮಗೆ? ಸರ್ಕಾರದಿಂದ ಸೌಲಭ್ಯಗಳು ಬೇಕಾ? ಸೌಲಭ್ಯ ನೀವು ಕೊಟ್ಟರೆ ಸರ್, ನಾವು ಏನೋ ವ್ಯವಹಾರ ಮಾಡ್ಕೊಂಡು ಯಾವಾಗ ತಿಂತೀವಿ. ನಾವು ಹಲಾಲ್ ಮಾಂಸ ತಿನ್ನುತ್ತೇವೆ, ಇದು ನಮ್ಮ ಹಕ್ಕು. ಬಿಜೆಪಿ ಹಿಜಾಬ್ ಅಂತೂ ಹಲಾಲ್ ಎಂದು ಕೇವಲ ಹಿಂದೂ ಮುಸ್ಲಿಂ ನಡುವೆ ಕಂದಕ ಸೃಷ್ಟಿ ಮಾಡುತ್ತಿದೆ. ದಲಿತರ ಬಗ್ಗೆ ಕಿಂಚಿತ್ತೂ ಕಾಳಜಿ ಇಲ್ಲ, ಇದರ ಕಡೆ ಗಮನ ಹರಿಸಲಿ ಎಂದು ಡಿಟಿ ಸಂಜೀವಮೂರ್ತಿ ತಿಳಿಸಿದರು. ನಮ್ಮ ಹೆಸರು ಸಂಜೀವಮೂರ್ತಿ ಅಂತ. ನಾನು ದಲಿತ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ ಹಾಗೂ ಜೀವಿಕ ಸಂಘಟನೆಯ ಕಾರ್ಯಕರ್ತ. ಆತ್ಮೀಯರೇ, ನಮ್ಮ ಆಹಾರ ನಮ್ಮ ಹಕ್ಕು, ನಿಮ್ಮ ಆಹಾರ ನಿಮ್ಮ ಹಕ್ಕು. ಈ ಭಾರತ ದೇಶದಲ್ಲಿ ಸಂವಿಧಾನದ ಪ್ರಕಾರ ನಮಗೆ ಯಾವ ಆಹಾರ ಬೇಕೋ ತಿನ್ನೋದು ನಮ್ಮ ರೈಟ್ಸು, ಯಾವ ಬಟ್ಟೆ ಬೇಕೋ ಅದನ್ನು ಹಾಕೋದು ನಮ್ಮ ಹಕ್ಕು. ಆದರೆ ಇತ್ತೀಚೆಗೆ ಈ ಒಂದು BJP ಸರ್ಕಾರ, ಮೊದಲು ಹಿಜಾಬ್ ಆಯಿತು, ಈಗ ಹಲಾಲ್ ಅಂತಕ್ಕಂಥ ಒಂದು ವಿಷಯವನ್ನು ತಂದು ಹಿಂದೂ ಮತ್ತು ಮುಸ್ಲಿಮ್ಸ್ ಮಧ್ಯೆ ಸಾಮರಸ್ಯವನ್ನು ಕದಡ್ತಾ ಇದೆ. RSS ಮತ್ತು BJP ಸರ್ಕಾರಗಳು ಅಭಿವೃದ್ಧಿಯನ್ನು ಮರೆತು ಇವತ್ತು ನಮ್ಮ ಮಧ್ಯೆ ಜಗಳಗಳನ್ನು ತಂದಿಡ್ತಾ ಇದೆ. ದಯಮಾಡಿ ಅಭಿವೃದ್ಧಿ ಕಡೆ ಗಮನ ಕೊಡಬೇಕು. ದಲಿತರು ಬೇರೆ ಬೇರೆ ವಿಷಯಗಳಿದೆ, ಹಲವಾರು ಶೋಷಣೆಗಳು ನಡೀತಾ ಇದೆ. ಇವತ್ತು ಅಸ್ಪೃಶ್ಯತೆ ಆಚರಣೆ ನಡೀತಾ ಇದೆ, ಮತ್ತು ಹಿಂದೂ ದೇವಸ್ಥಾನದಲ್ಲಿ ದಲಿತರನ್ನು ಬಿಟ್ಕೊಳ್ತಾ ಇಲ್ಲ ಅಂತ ಸಮಸ್ಯೆ ಕಡೆ ಗಮನ ಹರಿಸಿ, ಅದು ಬಿಟ್ಟು ಮುಸ್ಲಿಮ್ಸ್ ಮತ್ತು ಹಿಂದೂಗಳು ಸೌಹಾರ್ದತೆಯಿಂದ ಬದುಕ್ತಾ ಇದ್ದಾರೆ ಅದನ್ನು ಕದಡಿ ಅಭಿವೃದ್ಧಿಯನ್ನು ಮರೆತು ಇವತ್ತು ತಾವುಗಳು RSS ಮತ್ತು BJP ಸರ್ಕಾರ ಧರ್ಮಗಳ ಮಧ್ಯೆ ಘರ್ಷಣೆಯನ್ನು ತಂದು ಜಾತಿಗಳ ನಡುವೆ
ಕಂದಕವನ್ನು ಉಂಟುಮಾಡ್ತಾರೆ. ಪಟ್ಟಣದ ವಾಸಿ ಕುಮಾರ್ ಮಾತನಾಡಿ, ನಾವು ಯುಗಾದಿ ಹಬ್ಬದ ಪ್ರಯುಕ್ತ ಆರೋಗ್ಯದ ದೃಷ್ಟಿಯಿಂದ ಹಾಗೂ ಹಿರಿಯರಿಗೂ ಅನುಕೂಲವಾಗುವುದರಿಂದ ಹೆಚ್ಚಾಗಿ ಕೋಳಿ ಮಾಂಸದ ಜೊತೆಯಲ್ಲಿ ಮೀನು ಖರೀದಿ ಮಾಡಲಾಗುತ್ತಿದ್ದು ಅಂಗಡಿ ಮಾಲೀಕರು ಕೆಜಿಗೆ 130 ರಂತೆ ಮೀನು ಮಾಂಸ ನೀಡುತ್ತಿದ್ದಾರೆ ಎಂದರು. ನನ್ನ ಹೆಸರು ಕುಮಾರ್ ಅಂತ, ನಮ್ಮದು ಮಧುಗಿರಿ ಟೌನ್, ಇಲ್ಲೇ ನೇಟಿವ್ ವಾಸ, ಇಲ್ಲೇ ವಾಸ. ನಾವು ಇದು ಯುಗಾದಿ ಹಬ್ಬದ ಪ್ರಯುಕ್ತ ಈಗ ಮೀನನ್ನ ಖರೀದಿ ಮಾಡಕ್ಕೆ ಬಂದಿದ್ದೀವಿ. ನಮಗೆ ರೇಟು ಕಮ್ಮಿಯಲ್ಲಿ ಹಾಕ್ಕೊಡ್ತಾ ಇದ್ದಾರೆ, 130 ರೂಪಾಯಿಗೆ ಹಾಕ್ಕೊಡ್ತಾ ಇದ್ದಾರೆ. ವಯಸ್ಸಾಗಿರೋರಿಗೆ ಮತ್ತು ಕಣ್ಣಿಗೆ ಒಳ್ಳೆಯದು ಮತ್ತು ಆರೋಗ್ಯಕ್ಕೆ ಒಳ್ಳೆಯದಂತ ನಾವು ಮೀನನ್ನ ಖರೀದಿ ಮಾಡ್ತಾ ಇದ್ದೀವಿ. ಕೋಳಿ ಅದು ಒಂದು ಸ್ವಲ್ಪ ತಗೊಳ್ತೀವಿ, ಇದು ನಮಗೆ ಆರೋಗ್ಯಕ್ಕೆ ಒಳ್ಳೆಯದು, ಕಣ್ಣಿಗೆ ಒಳ್ಳೇದು ಅಂತೇಳಿ ನಾವು ಮೀನನ್ನ ಖರೀದಿ ಮಾಡ್ತಾ ಇದ್ದೀವಿ. ವರ್ಷ ಖರೀದಿ ಮಾಡ್ತೀರಾ? ಹಾಂ, ವರ್ಷ ವರ್ಷ ಖರೀದಿ ಮಾಡ್ತೀವಿ. ಬೆಳಗ್ಗೆಯಿಂದ ಆರಂಭವಾದ ಮಾಂಸ ಮಾರಾಟವು ಮಧ್ಯಾಹ್ನದ ವೇಳೆಗೆ ಇಳಿಕೆ ಕಂಡಿದೆ. ಒಟ್ಟಾರೆಯಾಗಿ ಭರ್ಜರಿಯಿಂದ ಕೂಡಿರಬೇಕಾದ ಮೀನು, ಕೋಳಿ, ಕುರಿ, ಮೇಕೆ ಮಾಂಸ ವ್ಯಾಪಾರದಲ್ಲಿ ಭಾರೀ ಇಳಿಕೆ ಕಂಡಿದ್ದು ಮಾಂಸ ಮಾರಾಟಗಾರರ ಗೋಳು ಹೇಳುತ್ತಿರದಾಗಿದೆ. ಮಾಂಸ ಖಾದ್ಯ ಪ್ರಿಯರಿಗಾಗಿ ಬಂಡವಾಳ ಹಾಕಿ ಎದುರು ನೋಡಬೇಕಾದ ಅನಿವಾರ್ಯತೆ ಎದುರಾಗಿದೆ ಎಂದರು. ಸಿರಾಜ್ ಅಹಮದ್, ಅಮೋಕ್ ಟಿವಿ, ಮಧುಗಿರಿ. ಸಾರಿಗೆ ಇಲಾಖೆಯಲ್ಲಿ ಜನಪರವಾದ ಯೋಜನೆಗಳು ಆರಂಭವಾಗಿದ್ದು ಸಾರ್ವಜನಿಕರ ಪರವಾದ 30 ಸೇವೆಗಳನ್ನು ಆನ್ಲೈನ್ ಮೂಲಕ ನೀಡಲು ಇಲಾಖೆ ಮುಂದಾಗಿದೆ. ಹೀಗೆಂದು ಮಧುಗಿರಿಯಲ್ಲಿ RTO ಅಧಿಕಾರಿ ದೇವಿಕಾ ತಿಳಿಸಿದ್ದಾರೆ. ಮಧುಗಿರಿ ಪಟ್ಟಣದ ಕಚೇರಿಯಲ್ಲಿ ಖಾಸಗಿ ಬಸ್ ಮಾಲೀಕರು ಹಾಗೂ ಆಟೋ ಚಾಲಕರ ಮಾಲೀಕರ ಸಭೆಯಲ್ಲಿ ಮಾತನಾಡಿದ ಅವರು, ಸಾರ್ವಜನಿಕ ಇಲಾಖೆಯ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಸೇವೆಗಳನ್ನು ಪಡೆದುಕೊಳ್ಳಬಹುದಾಗಿದೆ. ಸಾರಥಿ ಮತ್ತು ವಾಹನ ಎಂಬ ಯೋಜನೆಗಳು ಕಳೆದ 1 ನವೆಂಬರ್ ಜಾರಿ ಮಾಡಲಾಗಿದೆ. ಯೋಜನೆಗಳಿಂದ ಸಾರ್ವಜನಿಕರು ಕಚೇರಿಯ ಅಲೆದಾಟ ತಪ್ಪಲಿದ್ದು ಸಮಯವೂ ಕೂಡ ಉಳಿತಾಯವಾಗಲಿದೆ. ಸಾರ್ವಜನಿಕರು ವಾಹನ ಚಲಾಯಿಸುವಾಗ ಇಲಾಖೆಯ ನಿಯಮಗಳನ್ನು ಉಲ್ಲಂಘಿಸದೆ ಪಾಲಿಸಬೇಕು. ಪಾವಗಡದಲ್ಲಿ ಇತ್ತೀಚೆಗೆ ನಡೆದ ಘಟನೆ ವಿಷಾದನೀಯವಾಗಿದೆ ಎಂದರು. ಎಲ್ಲರಿಗೂ ಹೇಳಿದ್ದಾರೆ, ಆಮೇಲಿಂದ ಪೊಲೀಸ್ ಇಲಾಖೆಗೂ ಕೂಡ ಹೇಳಿದ್ದಾರೆ. ಸೊ ಈ ವೀಕ್ ಅವರ್ಸಲ್ಲಿ ಬಸ್ಸಸ್ಸು ಟೈಮಲ್ಲಿ ಹೋಗುವಾಗ ಏನೇ ಆಗದೆ ಇರೋಂಗೆ ನೀವು ಕೂಡ ಆ ಟೈಮಲ್ಲಿ ಇರಬೇಕು. ನಮ್ಮ ಸಾರಿಗೆ ಇಲಾಖೆಯಿಂದ ಕೂಡ ತಿಳಿಸಿದ್ದಾರೆ. ನಾವು ಕೂಡ ತಮಗೆ ಎಲ್ಲರಿಗೂ ಗೊತ್ತಿರೋಂಗೆ ನಮ್ಮಲ್ಲಿ ಸಿಬ್ಬಂದಿ ಕೊರತೆ ಭಾಳ ಇರೋದ್ರಿಂದ ಎಷ್ಟು ಸಾಧ್ಯ ನಾವು ಇದನ್ನು ಮಾಡ್ಕೊಂಡು ಹೋಗ್ತೀವಿ. ನಮ್ಮ ಕೆಲಸ ಏನಿದೆ ಅದನ್ನು ಸೊ ಇದು ಕೊನೆ ಆಗಬೇಕು. 31st March ಅದು ಕೊನೆಯಾಗಿ ಹೊಸ ವರ್ಷ ನಿಮ್ಗೆಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಇನ್ ಮುಂದೆ ದಯವಿಟ್ಟು ಈ ತರ ಆಗದೆ ನಂಗೆ. ಖಾಸಗಿ ಬಸ್ಗಳು ತುಂಬಾ ವೇಗವಾಗಿ ಸಂಚರಿಸುವುದು, ಬಸ್ ಮೇಲ್ಛಾವಣಿ ಮೇಲೆ ಪ್ರಯಾಣಿಕರ ಸಾಗಾಟ ಮಾಡುವುದು ಅಪರಾಧ. ಮೇಲ್ಛಾವಣಿಯನ್ನು ತೆರವುಗೊಳಿಸಬೇಕೆಂದು ಮಾಲೀಕರಿಗೆ ಸೂಚಿಸಿದರು. ಆಟೋಗಳಲ್ಲಿಯೂ ಕೂಡ ಹೆಚ್ಚಿನ ಜನರನ್ನ ಸಾಗಣೆ ಮಾಡುವುದು ನಿಲ್ಲಿಸಬೇಕು. ವಾಹನ ಚಲಾಯಿಸುವಾಗ ಮೊಬೈಲ್ ಬಳಕೆ ನಿಲ್ಲಿಸಬೇಕು. ನಿಯಮದಂತೆ ನಡೆದುಕೊಂಡರೆ ಎಲ್ಲರಿಗೂ ಉಳಿತು ಎಂದರು. 2021 ಆನ್ಲೈನ್ ಸೇವೆನ 30 ಆನ್ಲೈನ್ ಸೇವೆನ ಅನುಷ್ಠಾನ ಮಾಡಿದ್ದಾರೆ. 30 ಆನ್ಲೈನ್ ಸೇವೆಯನ್ನು ತಮ್ಮ ಹಂತದಲ್ಲಿ ಅಂದರೆ ಸಾರ್ವಜನಿಕರು ಕಚೇರಿಗೆ ಬಂದು ಅರ್ಜಿ ಸಲ್ಲಿಸೋ ಅವಶ್ಯಕತೆ ಇರೋದಿಲ್ಲ. ಅವರ ಹಂತದಲ್ಲೇ ಈ ಅವ್ರಿಗೆ ಲೈಸೆನ್ಸ್ ಈ 30 ಸೇವೆಗಳನ್ನ ಅವರ ಹಂತದಲ್ಲಿಯೇ ಅದು ಆ ಕಾರ್ಯನ ಅವರು ಪೂರ್ಣಗೊಳಿಸ್ಕೊಳ್ಬೋದು, ಪಡೆಯಬಹುದು ಅಂತ ಅಂದ್ಬಿಟ್ಟು ಅದ್ರ ಬಗ್ಗೆ ಸಾರಿಗೆ ಇಲಾಖೆಯಿಂದ ಇದನ್ನು ಅದರಲ್ಲಿ ನಮ್ಮಲ್ಲಿ ತಾವು ಸಾರ್ವಜನಿಕರು www.parivahan.gov.in ಇದರಲ್ಲಿ ಈ ವೆಬ್ಸೈಟಲ್ಲಿ ಹೋದಾಗ ಅವ್ರಿಗೆ ಏನಾಗಬೇಕು, ಫಾರ್ ಎಕ್ಸಾಂಪಲ್ ಈಗ ಲರ್ನಿಂಗ್ ಲೈಸೆನ್ಸ್ ತಗೊಳ್ಬೇಕಿದ್ರೆ ಅಥವಾ ಲರ್ನಿಂಗ್ ಲೈಸೆನ್ಸಲ್ಲಿ ಅವರು ಹೆಸರು ಬದಲಾವಣೆ ಮಾಡಬೇಕಿದ್ರೆ ಮತ್ತು ಲರ್ನಿಂಗ್ ಲೈಸೆನ್ಸ್ನಲ್ಲಿ ವಿಳಾಸ ಬದಲಾವಣೆ ಮಾಡಬೇಕಿದ್ರೆ ಈ ಡೂಪ್ಲಿಕೇಟ್ ಲರ್ನಿಂಗ್ ಲೈಸೆನ್ಸ್ ತಗೊಳ್ಳೋದಕ್ಕೆ ಇವಕ್ಕೆಲ್ಲ ಅವ್ರ ಕಚೇರಿಗೆ ಬಂದು ಶುಲ್ಕ ಪಾವತಿಸೋದೇ ಆಗಲಿ ಅಥವಾ ಅರ್ಜಿ ಸಲ್ಲಿಸೋದೇ ಆಗಲಿ ಇವೆಲ್ಲ ಅವಶ್ಯಕತೆ ಇರೋದಿಲ್ಲ. ಇದನ್ನೆಲ್ಲ ಈ ವೆಬ್ಸೈಟಲ್ಲಿ ಹೋಗಿ ಅವರು ಅಪ್ಲೈ ಮಾಡಿ ತಮ್ಮ ಹಂತದಲ್ಲೇ ಅದನ್ನು ಪಡ್ಕೊಳ್ಬೋದು. ಇದನ್ನು ಒಟ್ಟು ಸರ್ಕಾರ 30 ಸೇವೆಗಳನ್ನ ಸದುಪಯೋಗ ಮಾಡ್ಕೊಳ್ಳೋದಕ್ಕೆ ನಮ್ಗೆ ಅವಕಾಶ ಸಾರ್ವಜನಿಕರಿಗೆ ಅವಕಾಶ ಮಾಡಿಕೊಟ್ಟಿದೆ. ವಾಹನ ನೀವು ಏನು ಹೊಸ ನೋಂದಣಿ ತಗೊಳ್ತಾ ಇದ್ರೆ ಅದನ್ನು ಕೂಡ ಡೀಲರ್ ಶೋರೂಮ್ನವರು ಏನು ಗಾಡಿ ಕೊಡ್ತಾರಲ್ಲ ಅವರ ಹಂತದಲ್ಲೇ ಮಾರಾಟಗಾರರ ಹಂತದಲ್ಲೇ ಹೊಸ ವಾಹನಗಳ ನೋಂದಣಿ ಕೂಡ ಮಾಡಿಕೊಡ್ತಾರೆ. ಮತ್ತು ವರ್ಗಾವಣೆ ನೋಂದಣಿ ಪ್ರಮಾಣ ಪತ್ರದಲ್ಲೂ ಕೂಡ ವಿಳಾಸ ಬದಲಾವಣೆ. ಖಾಸಗಿ ಬಸ್ ಮಾಲೀಕರ ಸಂಘದ ಅಧ್ಯಕ್ಷ ಶಂಕರ್ ನಾರಾಯಣ್ ಮಾತನಾಡಿ, ಸರ್ಕಾರದ ನಿಮ್ಮ ಪರಿಸ್ಥಿತಿ ಸರ್ಕಾರಕ್ಕೆ ತೆರಿಗೆ ಕಟ್ಟುವರು ನಾವು, ನಮಗೆ ಸಾರಿಗೆ ಇಲಾಖೆಯಿಂದ ಅನ್ಯಾಯವಾಗುತ್ತಿದೆ. ಸಮಯದ ಪರ್ಮಿಟ್ ಇಲ್ಲದಿದ್ದರೂ ಕೂಡ ಖಾಸಗಿ ಬಸ್ ವಾಹನ ಜೊತೆ ಪೈಪೋಟಿಗೆ ಇಳಿಯುತ್ತಾರೆ ಎಂದರು. ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ವಯಲೇಷನ್ ಪರ್ಮಿಟ್ ನಾವು ಯಾರು ಮಾಡ್ತಿಲ್ಲ. ನಮ್ಮ ಮಧುಗಿರಿ ಜಿಲ್ಲೆ ತುಮಕೂರು ಜಿಲ್ಲೆಯಲ್ಲಿ ನಾವು ವಯಲೇಷನ್ ಆಫ್ ಪರ್ಮಿಟ್ ಯಾರು ಮಾಡ್ತಿಲ್ಲ. ಈಗ ಒಂದು 20 ವರ್ಷ ಕೇಸ್ ಆಗಿದೆ, ಆದ್ರೆ ಯಾವುದು ಯಾವುದೂ ಇಲ್ಲ. ಅವರು ಅಲ್ಲಿ ಜಂಕ್ಷನ್ ಇದೆಯಲ್ಲ, ಅವರು ಪೊಲೀಸ್ ಆ ಪೀಕ್ ಅವರ್ಸ್ ಅಲ್ಲಿ ಎಸ್ ಆಫೀಸ್ ಮುಂದೆ
ಯಾರೊಬ್ಬ ಪೊಲೀಸ್ ಆಗಲಿ ಅಲ್ಲ ಅದೇ ನನಗಿದೆ ಬ್ಯಾರಿಕೇಡ್ ಹಾಕಿದ್ದಾರೆ ನಾವು ನೋಡಿದ್ದೀರ ಆ ಬ್ಯಾರಿಕೇಡ್ ಹಾಕಿದಾಗ ಬಸ್ಸು ಬರಬೇಕಾದ್ರೆ ಎಲ್ಲ ಸಿಗಬೇಕು ಎಲ್ಲ ಟೂ ವೀಲರ್ ಜಾಸ್ತಿ ಅಲ್ಲೇ ಪಾರ್ಕಿಂಗ್ ಮಾಡಿದ್ರು ಅಲ್ಲೇ ಯಾರೋ ಅವನು ವ್ಯಾಪಾರ ಮಾಡ್ಕೊಂಡ ಬೀದಿ ವ್ಯಾಪಾರ ಆ ಬೀದಿ ವ್ಯಾಪಾರ ನಮಗೇನು ತಗ್ಸಕ್ಕಾಗಲ್ಲ ಅದಕ್ಕೆಲ್ಲ ಟ್ರಾಫಿಕ್ ಝೋನ್ ಎಲ್ಲ ಪಾರ್ಕಿಂಗ್ ಎಲ್ಲ ಅಂತೆಲ್ಲ ಹಾಕಿದ್ರೆ ವೈಡನ್ ಆಗ್ತದೆ ನಾವು ಯಾಕೆ ಹಾರನ್ ಮಾಡೋಣ ಇಲ್ಲ ಎಸ್ ಅವರ ಫುಡ್ ಕರ್ಬಿಟ್ಟು ಇನ್ನು ಸಂದರ್ಭದಲ್ಲಿ ಎಸ್ಬಿಟಿ ಮಂಜಣ್ಣ ಕೊಂಡರೆಡ್ಡಿ ಸಲೀಂ ಪಾಷಾ ಪ್ರಸನ್ನ ಕುಮಾರ್ ಮಂಜುನಾಥ್ ಮತ್ತಿತರರು ಹಾಜರಿದ್ದರು ಸಿರಾಜ್ ಅಹಮದ್ ಅಮೋಕ್ ಟಿವಿ ಮದಿಗಿರಿ ಇನ್ನು ಇತ್ತೀಚೆಗೆ ಮದಿಗಿರಿ ಕ್ಷೀರಭವನದಲ್ಲಿ ನಡೆದ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಪತ್ತೆ ಹಚ್ಚಲಾದ ದೃಷ್ಟಿದೋಷವುಳ್ಳವರಿಗೆ ಶಸ್ತ್ರಚಿಕಿತ್ಸೆಯ ಫಲಕಾರಿಯಿಂದ ದೃಷ್ಟಿದೋಷ ನಿವಾರಣೆಯಾಗುವುದು ನೆಮ್ಮದಿ ತಂದಿದೆ ಹೀಗೆಂದು ತುಮಲ್ ಮಾಜಿ ಅಧ್ಯಕ್ಷ ಹಾಲಿ ನಿರ್ದೇಶಕ ಕೊಂಡವಾಡಿ ಚಂದ್ರಶೇಖರ್ ತಿಳಿಸಿದ್ದಾರೆ ದೃಷ್ಟಿದೋಷ ನಿವಾರಿಸಿಕೊಂಡು ಬಂದವರನ್ನ ಕುರಿತು ಮಾತನಾಡಿದ ಅವರು ಇಳಿ ವಯಸ್ಸಿನಲ್ಲಿರುವ ಹೆತ್ತವರಿಗೆ ದೃಷ್ಟಿ ಕೊಡುವುದು ಪುಣ್ಯದ ಕೆಲಸ ನನ್ನ ಹುಟ್ಟುಹಬ್ಬವನ್ನು ಬೇರೆಲ್ಲೂ ಆಚರಿಸಿಕೊಳ್ಳುವ ಬದಲು ಇವರ ಜೊತೆ ಆಚರಿಸಿಕೊಂಡಿದ್ದು ಸಾರ್ಥಕತೆ ಎನಿಸಿದೆ ಎಂದರು ಬೆಂಗಳೂರಿಗೆ ಕಳಿಸಿ ಅಲ್ಲಿ ಆಪರೇಷನ್ ಮಾಡ್ಸಾ ಅಂತ ಮಾಡಿಸಿ ಅದನ್ನ ಈಗಾಗಲೇ ಕರ್ಕೊಂಡು ಇಲ್ಲಿ ಬಂದಿದ್ದೀರಿ ಈಗ ನಿಮ್ಗೆಲ್ಲರಿಗೂ ಸಹ ತಿಂಡಿ ಸ್ವಲ್ಪ ಊಟ ಮಾಡಿಕೊಂಡು ಇಲ್ಲೇ ತರಿಸಿರಿ ಊಟ ಕೊಡ್ತಾರೆ ನೀವೆಲ್ಲರೂ ಊಟ ಮಾಡಿಕೊಂಡು ನಿಮ್ಮ ನಿಮ್ಮ ಮನೆಗಳಿಗೂ ಹೋಗಿ ಭಗವಂತ ನಿಮಗೆ ಕಣ್ಣು ಬರೋದಕ್ಕೆ ಅನುಕೂಲ ಯಾವುದೋ ಒಂದು ರೀತಿ ನೀವೆಲ್ಲೋ ಮಾಡಿದಂಥ ಒಳ್ಳೆಯ ಕೆಲಸ ಕಾರ್ಯನ ಯಾವುದೋ ಒಂದು ರೀತಿ ಭಗವಂತ ಮಾಡ್ತಾನೆ ಅನ್ನೋದಕ್ಕೆ ಇದೇನೇ ಸಾಕ್ಷಿ ಈ ಅವ್ರು ಮಾಡಬೇಕು ಇವ್ರು ಮಾಡಬೇಕು ಕೆಲವ್ರಿಗೆ ಎಷ್ಟೋ ಕಡೆ ಮಕ್ಕಳುಗಳು ತಂದೆ ತಾಯಿಗಳಿಗೆ ಇವೆಲ್ಲ ಮಾಡೋ ಅಂಥ ಕರ್ತವ್ಯ ಯಾರೇ ಮನೆಗಳಾಗಲಿ ನಾನಿರಲಿ ಇನ್ನೊಬ್ಬರಿರಲಿ ಮತ್ತೊಬ್ಬರಿರಲಿ ಅಪ್ಪ ಅಮ್ಮಂಗೆ ಯಾಕೆಂದ್ರೆ ನಮ್ಮ ಮಕ್ಕಳನ್ನ ಅವ್ರನ್ನೆಲ್ಲ ಬೆಳೆಸಿ ಅವ್ರನ್ನೆಲ್ಲ ಸಾಕಿ ಸಲ್ವಿ ಎಲ್ಲ ಮಾಡಿರ್ತಾರೆ ಅವ್ರನ್ನ ಮಕ್ಕಳು ವಯಸ್ಸಾದಂಥ ಸಂದರ್ಭದಲ್ಲಿ ಅವ್ರು ನೋಡ್ಕೊಳ್ಳೋ ಅಂಥ ಜವಾಬ್ದಾರಿ ಮಕ್ಕಳದಾಗಿರುತ್ತೆ ಆದರೆ ಎಷ್ಟೋ ಸಂಸಾರಗಳಲ್ಲಿ ಮನೆಗಳಲ್ಲಿ ಆ ಮಕ್ಕಳುಗಳು ಆ ಕೆಲಸನ ನಿರ್ವಹಿಸದೇ ಇರೋವಾಗ ಆ ತಂದೆ ತಾಯಿಗಳಿಗೂ ಸಹ ಇಂಥ ಕಷ್ಟನ ಅನುಭವಿಸ್ಬೇಕಾಗುತ್ತೆ ಆ ರೀತಿ ಮುಂದಿನ ದಿನಗಳಲ್ಲಿ ಅರ್ಧಕ್ಕೆ ಇರಲಿ ತಾವೆಲ್ಲರೂ ತಾವೆಲ್ಲರೂ ಸಹ ಬೆಂಗಳೂರಿಗೆ ಸುಖವಾಗಿ ಹೋಗಿ ಅಲ್ಲೆಲ್ಲ ಆಪ್ರೇಷನ್ ಸಹ ಕಣ್ಣಿನ ಆಪ್ರೇಷನನ್ನು ಮಾಡಿಸ್ಕೊಂಡು ಸುಖವಾಗಿ ಬಂದಿದ್ದೀರ ತಮ್ಮ ತಮ್ಮ ಮನೆಗಳಿಗೆ ಹೋಗಿ ನಾಳೆ ಯುಗಾದಿ ಹಬ್ಬ ಇರೋದ್ರಿಂದ ಎಲ್ಲ ಹಬ್ಬ ಆಚರಣೆ ಮಾಡಿಕೊಳ್ಳಿ ಅದ್ರ ಜೊತೆಗೆ ಡಾಕ್ಟ್ರ್ ಏನು ಹೇಳವ್ರೆ ಎಷ್ಟು ದಿವಸಕ್ಕೆ ನಿಮಗೆ ತಲೆ ಸ್ನಾನ ಮಾಡಬೇಕು ಎಷ್ಟು ದಿವಸ ಈಗ ಸ್ಪೆಕ್ಸ್ ಕೊಟ್ಟರೆ ಅಂಥದ್ದನ್ನು ಎಷ್ಟು ದಿವಸ ನೀವು ಈ ಕನ್ನಡಕನ ಹಾಕಬೇಕು ಅಂತ ಹೇಳಿದ್ರೆ ಅದನ್ನೆಲ್ಲ ಅದನ್ನು ಪಾಲನೆ ಮಾಡಬೇಕು ಆ ಪಾಲನೆ ಮಾಡಿದಾಗ ನಿಮ್ಮ ಕಣ್ಣು ಚೆನ್ನಾಗಿ ಮೊದಲಿನ ಥರ ಆಗೋದು ನೀವು ಹೋದ ತಕ್ಷಣ ತಲೆ ಪಲೆಗೆ ಸ್ನಾನ ಮಾಡೋದು ಕಣ್ಣಿಗೆ ತೆಗೆದು ಓಡಾಡೋದು ಧೂಳು ಪಾಳು ಅದೆಲ್ಲ ಬೀಳಬಾರ್ದು ನಾವು ಕಳೆದ 10 ವರ್ಷದಿಂದ ನಾನು ಈ ತಾಲೂಕಿನಲ್ಲಿದ್ದೀನಿ ನಾವು 10 ವರ್ಷದಲ್ಲೂ ಇಂಥ ದೊಡ್ಡ ಕ್ಯಾಂಪನ್ನು ಮಾಡಿದ್ದು ಯಾರು ನೋಡಿರಲಿಲ್ಲ ನಾನಂತೂ ಹಾಂ ಹಾಗಾಗಿ ಒಂದು ಅಭೂತಪೂರ್ವ ಕ್ಯಾಂಪನ್ನು ಇಷ್ಟೊಂದು ಸಾವಿರಾರು ಸಂಖ್ಯೆ ಜನಗಳನ್ನು ಸೇರಿಸಿ ಮಾಡಿದಂಥ ನಮ್ಮ ಕೊಂಡವಾಡಿ ಚಂದ್ರಶೇಖರ್ ಸರ್ಗೆ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಅಲ್ವಾ ಆದರೆ ಬೇಡ ಅದು ಕೊನೆ ಎಂಡ್ ಅವ್ರಿಗೆ ಕೊನೆಯ ಕಟ್ಟಕಡೆಯ ವ್ಯಕ್ತಿಗೂ ಸಹ ಇದರ ಅನುಕೂಲ ಆಗಬೇಕು ಸುಮ್ಮನೆ ನೋಡಿ ಮಾಡಿ ಅಥವಾ ಇದು ಮಾಡೋದ್ರೆ ಸುಮ್ಮನೆ ನಿಮ್ಮ ಬಾಯಿಗೆ ಹೇಳ್ಬಿಟ್ರೆ ಏನು ಪ್ರಯೋಜನ ಆಗಲ್ಲ ಅದೇ ಥರ ನಿಮಗೆ ಆಪರೇಷನ್ ಮಾಡಿಸ್ತಕ್ಕಂಥದ್ದು ಮತ್ತು ಈಗ ನಡೆಯೋಕ್ಕಾಗ್ದಂಥವ್ರಿಗೆ ಸ್ಟ್ರಕ್ಚರ್ಗಳು ಕೊಟ್ಟಿವಿ ನೀವೇ ನೋಡಿರಿ ಸ್ಟ್ರಕ್ಚರ್ ಕೊಟ್ಟಿದ್ದೀವಿ ಕಿವೆ ಕೇಳಿಸಿದ್ದಂಥವ್ರಿಗೆ ಮಿಷನ್ ತರಿಸಿದ್ದೀವಿ ಅವನು ಕೊಡ್ತೀವಿ ಸುಮಾರು 201 ಜನಕ್ಕೆ ಕನ್ನಡಕವನ್ನು ಕೊಡ್ತಾ ಇದ್ದೀವಿ ಯಾರಿಗೆ ಆಪರೇಷನ್ ಅವಶ್ಯಕತೆ ಇಲ್ಲ ಬರೀ ಲೆನ್ಸಿಂದನೇ ಆಗುತ್ತೆ ಅಂಥವ್ರಿಗೆ ಕನ್ನಡಕ ಕೊಡ್ತಕ್ಕಂಥದ್ದು ಅದನ್ನು ಒಂದು ಕಾರ್ಯಕ್ರಮವನ್ನು ಹಬ್ಬ ಮುಗಿದ ಮೇಲೆ ಮಾಡ್ತಾ ಇದ್ದೀವಿ ಹೀಗೆ ನಿಮ್ಮೆಲ್ಲ ನಮ್ಮೆಲ್ಲ ಬಂದಂಥ ಎಲ್ಲ ಹಾಲು ಉತ್ಪಾದಕರಿಗೆ ಒಂದಲ್ಲ ಒಂದು ರೀತಿ ಅನುಕೂಲ ಆಗಬೇಕು ಇಲ್ಲ ಅವ್ರಿಗೆ ಮೆಡಿಸನ್ ಸಿಗಬೇಕು ಇಲ್ಲ ಅವ್ರಿಗೆ ಆಪರೇಷನ್ ಆಗಬೇಕು ಅಥವಾ ನಡೆಯೋಕ್ಕಾಗಲ್ಲ ಅಂಥವ್ರಿಗೆ ಒಂದು ವಾಕರ ಸಿಗಬೇಕು ಅಥವಾ ಸ್ಟ್ರಕ್ಚರ್ ಸಿಗಬೇಕು ಹೀಗೆ ಪ್ರತಿಯೊಬ್ಬರಿಗೂ ಸಹ ಅನುಕೂಲ ಮಾಡಿ ಒಂದು ಕಲ್ಪಿಸಿಕೊಟ್ಟು ಅವರ ಒಂದು ಹುಟ್ಟುಹಬ್ಬವನ್ನ ಒಂದು ಅರ್ಥಪೂರ್ಣವಾಗಿ ಕೇವಲ ಎಲ್ಲ ಹೋಗ್ಬಿಟ್ಟು ಊಟ ಮಾಡಿ ತಿಂಡಿ ಮಾಡಿ ತಿಂಡಿ ತಿಂದು ಹೋಗದೆ ಒಂದು ಸಾರ್ವಜನಿಕರಿಗೆ ಅನುಕೂಲ ಆಗಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ಇದನ್ನು ಆಚರಿಸಿದರೆ ಅವರ ಒಂದು ಸಮಾಜಮುಖಿಯಾದ ಚಿಂತನೆಗೆ ಅಂದರೆ ತಮ್ಮೆಲ್ಲರಿಗೂ ಬಡವರ ಪರವಾದಂಥ ದೀನದಲಿತರ ಪರವಾದಂಥ ಚಿಂತನೆಗೆ ಈ ಒಂದು ಕಾರ್ಯಕ್ರಮನೇ ಸಾಕ್ಷಿ ಅಂತ ತಿಳಿಸ್ತಾ ನಿಮ್ಮೆಲ್ಲರ ಪರವಾಗಿ ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ ಹೆತ್ತ ಮಕ್ಕಳು ತಮ್ಮ ಪೋಷಕರ ಸಂಕಷ್ಟಕ್ಕೆ ನೆರವಾಗಬೇಕು ಇನ್ನು ಆರೋಗ್ಯ ಶಿಬಿರದಲ್ಲಿ 100 ದೃಷ್ಟಿದೋಷವುಳ್ಳವರು ಪರೀಕ್ಷೆ ಮಾಡಿಸಿದ್ದು ಖಾಸಗಿ ಆದರೆ 20-30 ಸಾವಿರ ಖರ್ಚಾಗುತ್ತಿತ್ತು ಇಂದು ಉಚಿತವಾಗಿ ಅಂತಹವರಿಗೆ ಚಿಕಿತ್ಸೆ ನೀಡಲಾಗುತ್ತಿದೆ ಮುಂದಿನ ದಿನಗಳಲ್ಲಿ ಇಂತಹ ಶಿಬಿರಗಳನ್ನು ಇನ್ನೂ ಹೆಚ್ಚಾಗಿ ನಡೆಸಲಾಗುವುದು ಎಂದರು ಹುಟ್ಟದಪ್ಪ ಎಲ್ಲೋ ಆಚರಣೆ ಮಾಡ್ಕೋಬೇಕು ಅಲ್ಲಿ ಮಾಡ್ಕೋಬೇಕು ಇನ್ನು ಮಾಡ್ಕೋಬೇಕು ಅನ್ನೋ ಆಸೆ ನನಗಿಲ್ಲ ನನಗೆ ಯಾರು ಆರ ತೊಂದರೆ ಯಾಕದು ಅದಕ್ಕಿಂತ ಹೆಚ್ಚಿನದಾಗಿ ಬಡವ್ರಿಗೆ ಅನುಕೂಲ ಆಗಬೇಕು ಯಾಕೆಂದರೆ ಇವತ್ತು ದುಡ್ಡು ಕಾಸು ಹಳ್ಳಿಗಳ ಕಡೆ ಭಾಳ ಕಷ್ಟ 1,000-2,000 ರೂಪಾಯಿ ಆದ್ರೂ ಭಾಳ ಕಷ್ಟ ಅಂಥದ್ರಲ್ಲಿ ಏನಾದರೂ ಇವಾಗ ನಿಮ್ಗೆ ಇಷ್ಟು ಜನಕ್ಕೆಲ್ಲೂ ಇವಾಗ ಆಪ್ರೇಷನ್ ಆಗಿದೆ ನೀವು ಅದನ್ನು ಹೋಗಿ ತೋರಿಸ್ಕೊಂಡು ಚೆಕ್ ಮಾಡಿಸಿ ಅದಕ್ಕೆ 500 ರೂಪಾಯಿ 1,000 ರೂಪಾಯಿ ಕೊಡಬೇಕು ಅದಾದಮೇಲೆ ಆಪ್ರೇಷನ್ನು 15,000 20,000 30,000 ಈ ಥರ ಎಲ್ಲನೂ ಹಣ ಕೊಡಬೇಕು ಅದಕ್ಕಿದು
ಎಷ್ಟೋ ಜನ ಹತ್ರ ಇರ ಅಂತವ್ರು ಶಕ್ತಿ ಇರ ಅಂತವ್ರು ಮಾಡಿಸ್ಕೊಳ್ತಾರೆ, ಶಕ್ತಿ ಇಲ್ಲದೆ ಇರ ಅಂತವ್ರು ಇವತ್ತು ಸರಿ ಹೋಗುತ್ತೆ ನಾಳೆ ಸರಿ ಹೋಗುತ್ತೆ ಅನ್ನೋ ರೀತಿ ಈ ರೀತಿನೇ ಕಾಲ ಕಳೀತಾ ಇರ್ತಾರೆ. ಅದರಿಂದ ಕಣ್ಣು ಅನ್ನೋದು ಎಲ್ರಿಗೂ ಭಾಳ ಮುಖ್ಯ. ಯಾಕಂದರೆ ನಮ್ಗೆ ಎಲ್ಲ ನಾವು ಏನೇ ಕೆಲಸ ಕಾರ್ಯಗಳು ಮಾಡ್ಕೋಬೇಕಾದ್ರು ಮೊದಲಿಂದ ಕಟ್ಟಬೇಕು ನಮಗೆ ಆ ಕಣ್ಣನ್ನು. ಕಣ್ಣೇ ಇಲ್ಲದಿದ್ದಾಗ ನಮಗೆ ಎಲ್ಲೋ ಒಂದು ಕಡೆ ಒಂದು ನಿರಾಸೆ, ಜೀವನದಲ್ಲಿ ನಿರಾಸೆ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಅದಕ್ಕೆ ನನ್ನ ಹುಟ್ಟಿದ ಹಬ್ಬದ ದಿವಸ ಎಲ್ರಿಗೂ ಸಹ ಅನುಕೂಲ ಆಗಬೇಕು ಅನ್ನೋ ದೃಷ್ಟಿಯಿಂದ ಬಡವ್ರಿಗೆ ಅನುಕೂಲ ಆಗಬೇಕಾದ್ರೂ ಮುಖ್ಯವಾಗಿ ಅಂತ ಎಲ್ಲ ತರವಾದಂತಹ ಆರೋಗ್ಯ ತಪಾಸಣಾ ಶಿಬಿರ ಒಂದೇ ಕಡೆ ಎಲ್ಲ ಡಾಕ್ಟರ್ನೂ ಸಹ ಕರೆಸಿ ಮಾಡಿಸಿ, ಅದರಲ್ಲೂ ಹೆಚ್ಚಿನದಾಗಿ ನನಗೆ ಇಷ್ಟೊಂದು ಜನ ಕಣ್ಣಿನವ್ರ ತೊಂದರೆ ಇರ್ತಾರೆ ಅಂತ ಗೊತ್ತಿಲ್ಲ. ಹಂಗಂತಿದ್ರೆ ಬೇಕಾದ್ರೆ ಪೂರ್ತಿ ಬರೀ ಕಣ್ಣಿಗೆ ಸಂಬಂಧಪಟ್ಟಂಗೆಲ್ಲ ಎಲ್ಲರನ್ನೂ ಕರೆಸಿ ಮಾಡ್ಬೋದಾಗಿತ್ತು. ನಾನು ಸ್ವಲ್ಪ ಸ್ಟಾರ್ಟಿಂಗಲ್ಲಿ ನುಗ್ಲಾಗೋಗ್ಬಿಡ್ತು, ನಾನು ಇದೇನಪ್ಪ ಇಷ್ಟೊಂದು ಜನಕ್ಕೆ ತೊಂದರೆ ಐತೆ ನಮ್ಮ ತಾಲೂಕಲ್ಲಿ, ಇಷ್ಟೊಂದು ಜನಕ್ಕೆ ಹುಷಾರಿಲ್ವ ಅಂತ ನನಗೆ ಒಂಥರ ಇದು ಆಗೋಯ್ತು, ಭಾಳ ನೋವು ಆಗೋಯ್ತು. ಚಂದ್ರಶೇಖರ್ ಅವರು ಹಾಲು ಉತ್ಪಾದಕರಿಂದ ನಮ್ಮನ್ನು ಕರೆಸಿ ಯಾರ್ಯಾರಿಗೇನು ಯಾರ್ಯಾರಿಗೆ ಏನು ಸೌಲಭ್ಯಗಳು ಬೇಕು ಯಾವ ಥರ ಅಲ್ಲಿ ಮಾಡಿಕೊಟ್ಟು ನಮಗೆ ಕಣ್ಣು ಸ್ವಲ್ಪ ಪರಗಳು ಬಂದಿದ್ವು, ಅವ್ರನ್ನ ಕರ್ಕೊಂಡು ಬೆಂಗಳೂರಿಗೆ ಕರ್ಕೊಂಡೋಗಿ ಅವ್ರನ್ನ ತೋರಿಸ್ಕೊಂಡು ಇಲ್ಲಿ ಕರ್ಕೊಂಬಂದು ಇನ್ನು ನಮ್ಮ ಕಣ್ಣು ಆಪ್ರೇಷನ್ ಮಾಡಿಸಿ ಕರ್ಕೊಂಬಂದು. ಮನೆಗೆ ದೇಕ್ರು ನೋಡ್ಕೊಂಡಿಲ್ಲ ಆ ಥರ ನೋಡ್ಕೊಂಡು, ಮನೆಗೆ ದೇಕ್ರು ನಾವು ನೋಡ್ಕೊಂಡಿರಲಿಲ್ಲ ಬಿಡ್ರಿ ಆ ಥರ ನೋಡ್ಕೊಂಡು. ನಿಮ್ಮ ಹೆಸರು? ಸುರೇಶ್ ಬಾಬು ಅಂತ. ತುಮಲ್ ವಿಸ್ತರಣಾಧಿಕಾರಿ ಗಿರೀಶ್, ಧರ್ಮಾ, ದರ್ಶನ್ ಹಾಗೂ ಮತ್ತಿತರರು ಹಾಜರಿದ್ದರು. ಸಿರಾಜ್ ಅಹಮದ್, ಅಮೋಕ್ ಟಿವಿ, ಮಧುಗಿರಿ. ಗುಡಿಬಂಡೆ ಪಟ್ಟಣದ ತಾಲೂಕು ಕಚೇರಿ ಮುಂದೆ ಸೌಹಾರ್ದ ಗುಡಿಬಂಡೆ ವೇದಿಕೆಯಿಂದ ಯುಗಾದಿ ಆಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇದರ ಒಂದು ವಿಶೇಷ ವರದಿ ಇದೆ ನೋಡ್ಕೊಂಬನಿ. ಇಲ್ಲಿರುವ ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳು. ಸಂಪ್ರದಾಯದ ಧರ್ಮಗಳು ಭಿನ್ನವಾದರೂ ನಾವೆಲ್ಲರೂ ಎಂದೆಂದಿಗೂ ಒಂದು. ಎಲ್ಲ ಹಬ್ಬಗಳು ನಮ್ಮದೇ ಹೀಗೆಂಬ ಸಾಮರಸ್ಯದ ಧ್ಯೇಯದೊಂದಿಗೆ ಗುಡಿಬಂಡೆಯ ಎಲ್ಲ ಧರ್ಮೀಯರು ಪರಸ್ಪರ ಬೇವು ಬೆಲ್ಲ ತಿನ್ನಿಸುವ ಮೂಲಕ ಮೊದಲ ಬಾರಿ ವಿನೂತನವಾಗಿ ಆಚರಣೆ ಮಾಡಿದರು. ಈ ಸಮಯದಲ್ಲಿ ಮಾತನಾಡಿದ ಸಿಪಿಐಎಂ ಹಾಗೂ ಪ್ರಾಂತ ರೈತ ಸಂಘದ ಮುಖಂಡ ಲಕ್ಷ್ಮೀನಾರಾಯಣ, ಕರುನಾಡು ಸಾಹಿತ್ಯ ಪರಿಷತ್ತಿನ ಫಯಾಜ್ ಅಹಮದ್ ಖಾನ್, ದಲಿತ ಸಂಘರ್ಷ ಸಮಿತಿಯ ಗಂಗಪ್ಪ, ಬಿಜೆಪಿಯ ತಿಮ್ಮರೆಡ್ಡಿ, ಮುಸ್ಲಿಂ ಮುಖಂಡ ರಿಯಾಜ್ ಪಾಷಾ, ರಾಜ್ಯದ ಎತ್ತರಡೆಯ ಗೊಡವೆ ನಮಗೆ ಬೇಡ, ಈ ಊರಿನ ಇತಿಹಾಸವು ನಾವು ಕೋಮುಗಲಭೆಂಬ ಪದವನ್ನೇ ನೋಡಿಲ್ಲ, ನಾವೇ ಅಲ್ಲ ನಮ್ಮ ಮುಂದಿನ ಪೀಳಿಗೆಯೂ ಸಹ ಇದೇ ರೀತಿಯಲ್ಲಿ ಎಲ್ಲ ಧರ್ಮಗಳನ್ನು ಸಂಪ್ರದಾಯಗಳನ್ನು ಪರಸ್ಪರ ಗೌರವಿಸಿ ಎಲ್ಲ ಧರ್ಮಗಳ ಹಬ್ಬಗಳನ್ನು ಎಲ್ಲರೂ ಆಚರಿಸಿ ಇಡೀ ರಾಜ್ಯಕ್ಕೆ ಒಂದು ಸೌಹಾರ್ದತೆಯ ಸಂದೇಶವನ್ನು ಸಾರೋಣ ಎಂದು ತಿಳಿಸಿದರು. ಮಾಡಿದರೆ ತುಂಬ ಅಭಿನಂದನೆಗಳು. ಇದು ಇವತ್ತು ಈ ಒಂದು ಸಾಮರಸ್ಯವಾದಂಥ ಸಾಮರಸ್ಯಕ್ಕೆ ಪ್ರತೀಕವಾದಂಥ ಈ ಒಂದು ಕಾರ್ಯಕ್ರಮ. ಮುಂದಿನ ದಿನಗಳಲ್ಲಿ ನಮ್ಮ ಗುಡಿಬಂಡೆಯಲ್ಲಿ ಈ ಸೌಹಾರ್ದಯುತ ಹಲವಾರು ಕಾರ್ಯಕ್ರಮಗಳಿಗೆ ಇದು ನಾಂದಿ ಆಗಬೇಕು. ಮುಂದಿನ ದಿನಗಳಲ್ಲಿ ಕೂಡ ನಾವೆಲ್ಲರೂ ಕೂಡ ಇದೇ ರೀತಿಯಲ್ಲಿ ಎಲ್ಲ ಧಾರ್ಮಿಕ ಚಟುವಟಿಕೆಗಳಲ್ಲಾಗಿರ್ಬೋದು, ನಾಗರಿಕ ಚಟುವಟಿಕೆಗಳಲ್ಲಾಗಿರ್ಬೋದು, ಎಲ್ಲದರಲ್ಲೂ ಕೂಡ ನಾವು ಐಕ್ಯತೆಯಿಂದ ಕೂಡಿ ಎಲ್ಲರೂ ಕೂಡ ಪರಸ್ಪರರು ಒಬ್ಬರೊಬ್ಬರು ಪ್ರೀತಿಸುವ ವಿಧಾನಗಳಲ್ಲಿ ನಾವು ಈ ಕಾರ್ಯಕ್ರಮಗಳನ್ನು ಚಟುವಟಿಕೆಗಳನ್ನು ಹಮ್ಮಿಕೊಂಡು ಸಹೋದರತೆಯನ್ನು ಈ ದೇಶಕ್ಕೆ ಸಾರೋಣ. ಇದು ಎಲ್ಲ ಏನಿವತ್ತು ಮಾನ್ಯ ಕುವೆಂಪುನವರು ಹೇಳಿದ್ದಾರೆ, ಸರ್ವ ಜನಾಂಗದ ಶಾಂತಿಯ ತೋಟ. ಆ ಒಂದು ಸರ್ವ ಜನಾಂಗದ ಶಾಂತಿಯ ತೋಟ ಅದು ಗುಡಿಬಂಡೆಯಿಂದನೇ ಎಲ್ಲರಿಗೂ ತಿಳಿಯಲಿಕ್ಕೆ ಈ ಕಾರ್ಯಕ್ರಮ ವೇದಿಕೆ ಆಗುತ್ತೆ. ಅದರಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಏನಿವತ್ತು ಹಬ್ಬದ ದಿವಸ ನಾವು ಬೇರೆ ಏನೂ ಮಾತಾಡೋದು ಬೇಡ. ಆದರೆ ಎಲ್ಲರೂ ಕೂಡ ಸಹೋದರತೆಯನ್ನು ಮೆರೆದು ಸಹೋದರತೆಯೊಂದಿಗೆ ನಾವೆಲ್ಲರೂ ಕೂಡ ಸಾಮರಸ್ಯದಿಂದ ಈ ಒಂದು ಹಬ್ಬವನ್ನು ಖುಷಿಯಿಂದ ಆಚರಿಸ್ಕೊಂಡು ಮನೆಗಳಿಗೆ ಹೋಗಿ ಇವತ್ತು ನೆಮ್ಮದಿಯಿಂದ ನಮ್ಮ ಜೀವನವನ್ನು ಕಳೀಬೇಕು ಅನ್ನೋದು. ಮತ್ತು ಒಂದು ಧಾರ್ಮಿಕ ರೀತಿಯಲ್ಲಿ ಹೇಳಬೇಕಂದ್ರೆ ಇವತ್ತು ಹೊಸ ವರ್ಷ ಅಂತೇಳಿ ಕೆಲವರು ಹೇಳ್ತಾರೆ, ಅದನ್ನು ಕೂಡ ನಾವು ಗೌರವಿಸ್ತೇವೆ. ಗೌರವಿಸ್ತಾನೆ ಎಲ್ಲ ಧರ್ಮಗಳ ನಂಬಿಕೆಗಳನ್ನು ಗೌರವಿಸ್ತಾನೆ. ನಾವು ಈ ಒಂದು ಇದನ್ನು ನಾವು ಈ ಯುಗಾದಿ ಹಬ್ಬವನ್ನು ಸೌಹಾರ್ದ ರೀತಿಯ ಯುಗಾದಿ ಹಬ್ಬವನ್ನು ಆಚರಣೆ ಮಾಡಿದ್ದೀವಿ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದಕ್ಕೆ ಅಂತೇಳಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಹಾಕಿದ್ದೀವಿ ನಿಜವಾಗಲೂ ಆ ಊರಿನಲ್ಲಿ ಸಾಮರಸ್ಯವನ್ನು ಕಾಪಾಡಿಕೊಂಡ್ರೆ ಬೇರೆ ಬೇರೆ ಊರುಗಳಿಗೆ ಸಂದೇಶ ಹೋಗಲ್ಲ. ಈಗ ಯಥೇಚ್ಛವಾಗಿ ಏನಕ್ಕೆ ಸುದ್ದಿಗಳು ಬರ್ತಿದೆ ಅಂದರೆ ಹುಡುಗರ ಹತ್ರ ಮೊಬೈಲ್ಸ್ ಬಂದಿದೆ, ಅದರಲ್ಲಿ ಯಾವ ಸುದ್ದಿ ಸತ್ಯನೋ ಅಸತ್ಯನೋ ಸರಿಯಾಗಿ ಗೊತ್ತಿಲ್ಲ. ಹಾಗಾಗಿ ದಯವಿಟ್ಟು ನಾನು ಯುವಕರಲ್ಲಿ ಮನವಿ ಮಾಡಿಕೊಳ್ಳೋದೇನೆಂದರೆ ಮಾಧ್ಯಮದಲ್ಲಿ ಬಂದಂಥ ಸುದ್ದಿಗಳನ್ನ ನೀವು ಹಂಚಕ್ಕೆ ಹೋಗಬೇಡಿ. ಅದರ ಯಾರಾದರೂ ಹುಡುಗರ ಹತ್ರ ಅದನ್ನು ಕೇಳಿ ಆವೇಶಕ್ಕೊಳಗಾಗದೆ ನೀವು, ನಾವು ಸಮಾನ ಯಾರ ಹತ್ರ ಹಂಚಿಕೊಂಡು ಅದನ್ನು ಕರೆಕ್ಟ್ ತಗೊಳ್ಳೋದು. ಯಾರೋ ಒಬ್ಬ ಫೇಕನ್ನು ಹಾಕಿ ಅದಕ್ಕೆ ಅದೇ ಕೆಲಸದಾಗಿದ್ದಾರೆ. ಈಗ ಈ ದೇಶದಲ್ಲಿ ಭಾಳಷ್ಟು ಉದ್ಯೋಗ ಸೃಷ್ಟಿಯಾಗಿದೆ ಅಂತಾರು, ಇನ್ನು ಫೇಕ್ ಆಗೋದಕ್ಕೆ ಸೃಷ್ಟಿ ಆಗಿದ್ದಾರೆ. ಅದೇ ಯಾರೂ ಕೂಡ ಆ ಹಿನ್ನೆಲೆಯಲ್ಲಿ ಕೂಡ ನಾವು ಭಾಗವಹಿಸಬಾರ್ದು. ಗುಡಿಬಂಡೆಗೆ ಒಂದು ಚರಿತ್ರೆ ಇದೆ, ಎಲ್ಲ ಧರ್ಮಗಳು ಯಾವುದೇ ಇದು ಸಹ ಈವನ್ ನಾವು ಗಾಯತ್ರಿ ಮಂದಿರ ಓಪನ್ ಮಾಡಬೇಕಾದ್ರೆ ನಮ್ಮ ಮಸೀದಿಯಿಂದ ಸಕ್ಕರೆ ತಗೊಂಡೋಗಿ ಕೊಟ್ಟಿರ್ತಕ್ಕಂಥ ನಿದರ್ಶನಗಳು ಇಲ್ಲಿದೆ. ಎಲ್ಲರೂ ಯಾವುದೇ ಗಣೇಶ ಹಬ್ಬ ಮಾಡಿದ್ರು ಸಹ ಎಲ್ಲರೂ ಸಹ ಭಾಗವಹಿಸಿ ನಾವು ಮಾಡ್ತಿದ್ದೀವಿ. ಇದು ಒಂದು ದೊಡ್ಡ ಸಂದೇಶ ಆಗಬೇಕು, ಇಡೀ ಭಾರತಕ್ಕೆ ಸಂದೇಶ ಆಗಬೇಕು. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಹೋಗ್ತೀವಿ ಅಂತ ಆಶಿತ.
ಅವಕಾಶಕ್ಕಾಗಿ ಹುಣಸಿ ಹೆಚ್ಚಿಗೆ ಮಾತಾಡೋಕ್ಕೆ ಬೇರೆಯವರಿದ್ದಾರೆ ಕಲಾವಕಾಶಕ್ಕೆ ನಿಮಗೆಲ್ಲ ಹುಣಸಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಪ್ರೆಸ್ ಸುಬ್ರಾಯಪ್ಪ ಕೋಮು ಸೌಂದರ್ಯ ಕುರಿತಂತೆ ತಮ್ಮ ಸ್ವರಚಿತ ಕವನವನ್ನು ವಾಚಿಸಿದರು. ಮನಸ್ಸುಗಳೇ, ಇವತ್ತು ನಿಜಕ್ಕೂ ಕೂಡ ನಮ್ಮ ಗುಡಿಬಂಡೆ ಪಾಲಿಗೆ ಸುದೈವದ ದಿನ ಅಂತಂದು ಹೇಳೋದಕ್ಕೆ ತುಂಬ ಹೆಮ್ಮೆ ಆಗುತ್ತೆ. ಯಾಕಂತಂದರೆ ಯುಗಾದಿಯ ಸೌಹಾರ್ದತೆಯ ಒಂದು ಕೂಡು ಕುಟುಂಬದಂತಾಗಿ ನಾವೆಲ್ಲರೂ ಇಲ್ಲಿ ಸೇರಿದ್ದೀವಿ. ನಿಜಕ್ಕೂ ಕೂಡ ಗುಡಿಬಂಡೆ ಪರವಾಗಿ ಇವತ್ತು ನಾವು ಜಗತ್ತಿಗೆ ಸಂದೇಶ ಸಾರೋಣ. ಈ ಪವಿತ್ರವಾದಂತಹ ಮಣ್ಣು, ಇದರ ಸಂಸ್ಕೃತಿ, ಇದರ ಹಿರಿಮೆ, ನಿಜಕ್ಕೂ ಕೂಡ ನಾವು ಇಲ್ಲಿ ಹುಟ್ಟಿರೋದೇ ಒಂದು ಪುಣ್ಯ ಅಂತಂದು ಭಾವಿಸ್ತಾ, ಈ ಒಂದು ನೆಲದಲ್ಲಿ ಹುಟ್ಟಿರ್ತಕ್ಕಂಥ ನಾವು ಇದರ ಸತ್ವವನ್ನು ಸಾರವನ್ನು ಜಗತ್ತಿಗೆ ಸಾರುವಂತ ಆಗಬೇಕು. ಸಾರುವಂತ ಆಗಬೇಕು ಅಂತಂದ್ರೆ ನಾವು ಇದನ್ನು ನಮ್ಮೊಳಗೆ ಅಳವಡಿಸ್ಕೊಳ್ಳಬೇಕು. ಕೇವಲ ನಾಲಿಗೆ ಮೇಲಿಂದ ಮಾಡೋದ್ರಿಂದ ಇದು ಪ್ರಯೋಜನ ಆಗಲ್ಲ. ಹಾಗಂತ ನಾವೆಲ್ಲರೂ ಕೂಡ ಕೂಡು ಕುಟುಂಬದಂತೆ ಒಂದು ಅವಿಭಕ್ತ ಕುಟುಂಬದಲ್ಲಿ ಯಾವ ರೀತಿ ಎಲ್ಲರೂ ಸೇರಿ ಬಾಳ್ತೀವೋ ಹಾಗೆ ಒಂದು ಮರದ ಮೇಲೆ ಎಲ್ಲ ರೀತಿಯ ಪಕ್ಷಿಗಳು ಯಾವ ರೀತಿ ಬಾಳ್ತಾವೋ, ಒಂದು ಕಾಡೊಳಗೆ ಎಲ್ಲ ರೀತಿಯ ಅದು ಕಾಡು ಅನ್ನಿಸ್ಕೋಬೇಕು ಅಂತಂದ್ರೆ ಎಲ್ಲ ರೀತಿಯ ಮರಗಳು ಬೇಕು, ಎಲ್ಲ ರೀತಿಯ ಜೀವ ಜಂತುಗಳು ಅಲ್ಲಿದ್ರೇ ಅದು ಕಾಡು ಅನ್ನಿಸ್ಕೊಳ್ಳೋದು. ಈ ರೀತಿ ನಾವೆಲ್ಲ ಸೇರಿಕೊಂಡು ಒಂದು ಜಾತಿ ಕುಲ ಮತ ಎಲ್ಲಕ್ಕೂ ಅತೀತವಾಗಿ ಇವತ್ತು ಸೇರಿದ್ದೀವಿ. ನಿಜಕ್ಕೂ ಕೂಡ ಈ ಯುಗಾದಿ ಹಬ್ಬ ನಮ್ಮ ಗುಡಿಬಂಡೆ ಅವರ ಪಾಲಿಗೆ, ಹಾಗೆ ಇನ್ನು ಬರ್ತಿರ್ತಕ್ಕಂಥ ರಂಜಾನ್ ತಿಂಗಳು ಕೂಡ ನಮ್ಮೆಲ್ಲರ ಪಾಲಿಗೆ ನಿಜಕ್ಕೂ ಒಳ್ಳೆಯ ಒಂದು ಇದು ಅಂತಂದು ಹೇಳ್ತಾ ಈ ಅವಕಾಶ ಕೊಟ್ಟಂಥ ತಮ್ಮೆಲ್ಲರಿಗೂ ಕೂಡ ಗುಡಿಬಂಡೆ ಪರವಾಗಿ ನನ್ನ ಪರವಾಗಿ ಸಣ್ಣ ಶರಣಾರ್ಥಿಗಳು. ಇನ್ನು ಸಮಯದಲ್ಲಿ ಸಿಪಿಐಎಂ ಹಾಗೂ ಪ್ರಾಂತರಿತ ಸಂಘದ ಮುಖಂಡ ಲಕ್ಷ್ಮೀನಾರಾಯಣ, ಪಟ್ಟಣ ಪಂಚಾಯತ್ ಸದಸ್ಯ ಇಸ್ಮಾಯಿಲ್ ಅಜಾದ್, ಕನ್ನಡ ಸಾಹಿತ್ಯ ಪರಿಷತ್ತಿನ ಫಯಾಜ್ ಅಹಮದ್ ಖಾನ್ ಮತ್ತಿತರರು ಹಾಜರಿದ್ದರು. ವಿರಾಜಶೇಖರ್, ಅಮೋಕ್ ಟಿವಿ, ಗುಡಿಬಂಡೆ. ಇನ್ನು ಗೌರಿಬಿದನೂರು ಪ್ರವಾಸಿ ಮಂದಿರದಲ್ಲಿ ತಾಲೂಕು ಜನತಾ ದಳ ವತಿಯಿಂದ ಆಯೋಜನೆ ಮಾಡಲಾಗಿದ್ದ ಜನತಾ ಜಲಧಾರೆ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯಲ್ಲಿ ಕ್ಷೇತ್ರದ ದಳಪತಿಗಳ ಸಮಾಗಮವು ಭವಿಷ್ಯದಲ್ಲಿ ಪಕ್ಷ ಸಂಘಟನೆಗೆ ಬಲ ನೀಡುವಂತಿತ್ತು. ಇದರೊಂದು ವರದಿ ಇದೆ, ನೋಡ್ಕೊಂಬನಿ. ಸಭೆಯಲ್ಲಿ ಜೆಡಿಎಸ್ ಮುಖಂಡರಾದ ಸಿಆರ್ ನರಸಿಂಹಮೂರ್ತಿ ಮಾತನಾಡಿ, ಜೆಡಿಎಸ್ ಜಲಧಾರೆ ಯಾತ್ರೆಗೆ ತಾಲೂಕಿನ ಪುಣ್ಯಕ್ಷೇತ್ರವಾದ ವಿಧುರಾಶ್ವತ್ಥದಿಂದ ಚಾಲನೆ ಸಿಗಲಿದ್ದು, ಆ ಅಭೂತಪೂರ್ವ ಕಾರ್ಯಕ್ರಮಕ್ಕೆ ಪಕ್ಷದ ಎಲ್ಲ ಕಾರ್ಯಕರ್ತರು ಮತ್ತು ಮುಖಂಡರು ಸಾಕ್ಷಿಯಾಗಬೇಕಿದೆ. ಈ ಕಾರ್ಯಕ್ರಮಕ್ಕೆ ಪಕ್ಷದ ರಾಜ್ಯ ಮಟ್ಟದ ಮುಖಂಡರು ಚಾಲನೆ ನೀಡಲಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವ ಮೂಲಕ ಚುನಾವಣೆಗೆ ಮುನ್ನುಡಿಯಾಗಬೇಕಿದೆ ಎಂದು ತಿಳಿಸಿದರು. 15 ರಥ ಮಾಡಿದ್ದಾರೆ, ಅಂದರೆ ಜಲಧಾರೆ ಅಂತೇಳಿ ರಥಗಳು ಅದರಲ್ಲಿ ಕಳಸ ಬರ್ತಿದೆ. ವಿಧುರಾಶ್ವತ್ಥದಲ್ಲಿ ಮೊದಲನೇ ದಿನ ಅಂದರೆ ಇದು ಶ್ರೀರಾಮನವಮಿ ಆದಮೇಲೆ ಒಂದು ಡೇಟ್ ಕೊಡ್ತಾರೆ. ಆ ಡೇಟ್ ಕೊಟ್ಟಾಗ ವಿಧುರಾಶ್ವತ್ಥದಲ್ಲಿ ಪಿನಾಕಿನಿ ನದಿಯಿಂದ ಕಳಸದಲ್ಲಿ ಒಂದು ರಥ ಅಲ್ಲಿ ಬರುತ್ತೆ, ಅಲ್ಲಿಂದ ಚಾಲನೆ ಕೊಡ್ಬೇಕು ನಾವು. ಆ ಒಂದು ರಥದಲ್ಲಿ ಪಿನಾಕಿನಿ ನದಿಯ ಒಂದು ನೀರನ್ನು ತುಂಬಿ ನಾವು ಮುಂದೆ ಹಿಂಗೆ ಗುಡಿಬಂಡೆ, ಬಾಗೇಪಲ್ಲಿ, ಚಿಂತಾಮಣಿ, ಮಾಲೂರು, ಮುಳುಬಾಗಲು, ಕೋಲಾರ ಹಿಂಗೆ ಹಿಂಗೆ ಕಳಿಸ್ಬೇಕು ನಮ್ಮ ಡಿಸ್ಟಿಕ್ಕಿಂದ. 15 ದಿನ ಸಮಯ ಕೊಡ್ತಾರೆ. ಮೊದಲನೇ ಪಾಯಿಂಟು ನಮ್ಮ ವಿಧುರಾಶ್ವತ್ಥದಿಂದ ಸ್ಟಾರ್ಟ್ ಆಗ್ತದೆ. ಇಡೀ ರಾಜ್ಯಾದ್ಯಂತ 15 ರಥಗಳು ಕೂಡ ಒಂದೇ ದಿನ ಶುರು ಮಾಡ್ತಾರೆ. ವಿಧುರಾಶ್ವತ್ಥದಲ್ಲಿ ಕೂಡ ಮೊದಲೇ ಟೈಮಿಂಗ್ಸ್ ಹೇಳ್ತಾರೆ ಅವರು. ಈಗ ನಾವು ಕರೆದಿರೋ ಉದ್ದೇಶ ಏನಂದರೆ ನಿಮ್ಮನ್ನೆಲ್ಲ ಪೂರ್ವಭಾವಿ ಸಭೆ ಏನಂದರೆ, ಈ ಜಲಧಾರೆ ರಥ ಬಂದಾಗ ನಮಗೆ ಮೇನ್ ಗೆಸ್ಟ್ ಆಗಿ ಕುಮಾರಸ್ವಾಮಿ ಆಗ್ಬೋದು ಅಥವಾ ನಿಖಿಲ್ ಕುಮಾರಸ್ವಾಮಿ ಆಗ್ಬೋದು, ಯಾರಾದರೂ ಒಬ್ಬರು ಚಾಲನೆ ಕೊಡೋಕ್ಕೆ ಬರ್ತಾರೆ. ಆ ಒಂದು 100 ತಾಲೂಕುಗಳಿಂದ ಎಲ್ಲ ನದಿಗಳಿಂದ ತಗೊಂಡೋಗಿರ್ತಕ್ಕಂಥ ನೀರನ್ನ ನಮ್ಮ ಜೆಪಿ ಭವನದಲ್ಲಿ ಇಟ್ಟು ಮುಂದಿನ ಚುನಾವಣೆವರೆಗೂ ಅದನ್ನು ಶಾಶ್ವತವಾಗಿ ಪೂಜೆ ಮಾಡಿ ಒಂದು ಈ ಒಂದು ನಮ್ಮ ಜಲಾನ ನಮ್ಮ ಕರ್ನಾಟಕಕ್ಕೆ ಉಪಯೋಗಿಸ್ಕೋಬೇಕು. ಪಕ್ಷದ ರಾಜ್ಯ ಘಟಕದ ಪ್ರಧಾನ ಕಾರ್ಯದರ್ಶಿ ರೋಷನ್ ಅಬ್ಬಾಸ್ ಮಾತನಾಡಿ, ಜಲಧಾರೆ ಕಾರ್ಯಕ್ರಮದಲ್ಲಿ ರಾಜ್ಯದ ಪ್ರತಿ ತಾಲೂಕಿನ ಕೆರೆಗಳಿಂದ ನೀರನ್ನು ಸಂಗ್ರಹಿಸಿ ರೈತರ ಅಭ್ಯುದಯಕ್ಕಾಗಿ ಪಣ ತೊಡಲಾಗುವುದು. ಪ್ರತಿ ಕ್ಷೇತ್ರದಲ್ಲಿನ ಅಭ್ಯರ್ಥಿಗಳ ಕೈ ಬಲಪಡಿಸುವ ಕಾರ್ಯಕ್ರಮಕ್ಕೆ ಕಾರ್ಯಕರ್ತರು ಮುಂದಾದಲ್ಲಿ ಕುಮಾರಣ್ಣನನ್ನ ರಾಜ್ಯದ ಮುಂದಿನ ಮುಖ್ಯಮಂತ್ರಿಯಾಗಿ ಕಾಣಲು ಸಾಧ್ಯವಾಗುತ್ತದೆ ಎಂದು ತಿಳಿಸಿದರು. ಜನತಾ ಜಲಧಾರೆ ಅಂದ್ರೆ ರೈತರಿಗೆ ಕೆಲವು ಕಡೆ ಆಗಿದೆ, ಈಗ ನಮ್ದು ಬಯಲುಸೀಮೆ, ಇಲ್ಲಿ ಯಾವುದು ಜೀವ ನದಿಗಳಿಲ್ಲ, ದೊಡ್ಡ ದೊಡ್ಡ ಕೆರೆಗಳಿಲ್ಲ, ಪ್ರಾಬ್ಲಮ್ ಜಾಸ್ತಿ ಇದೆ. ಎಲ್ಲೆಲ್ಲಿ ಕರೆಕ್ಟ್ ಆಗಿ ಒಳ್ಳೆ ಕೆರೆಗಳಿದೆ, ಜೀವ ನದಿಗಳಿದೆ, ಆ ನೀರು ವ್ಯವಸಾಯಕ್ಕೆ ಬೆಳೆಸಬೇಕು, ಕೆಲವು ಕಡೆ ಕುಡಿಯಕ್ಕೆ ಎಲ್ಲಿ ಸಾಧ್ಯ ಆಗುತ್ತೋ ಆ ಕುಡಿಯಕ್ಕೂ ತರಬೇಕಂತ ಹೇಳ್ಬಿಟ್ಟು ಕುಮಾರಣ್ಣ ಮತ್ತು ಅಪ್ಪಾಜಿ ದೇವೇಗೌಡರದು ಒಂದು ರೂಪರೇಷೆ ಮಾಡಿದ್ದಾರೆ. ಅದು ಮಾಡಬೇಕಾದ್ರೆ, ಇಂಪ್ಲಿಮೆಂಟ್ ಆಗಬೇಕಾದ್ರೆ ತಾವು ಎಲ್ಲ ಸೇರಿ 2023 ಕುಮಾರಣ್ಣ ಮುಖ್ಯಮಂತ್ರಿ ಆದರೆ ಮಾತ್ರ ಇದಾಗೋದು, ಇಲ್ಲಾಂದ್ರೆ ಅದಾಗೋಕ್ಕೆ ಸಾಧ್ಯ ಇಲ್ಲ. ತಾವು ನೋಡಿದ್ದೀರಾ 14 ತಿಂಗಳಲ್ಲಿ ಕುಮಾರಣ್ಣ ಸರ್ಕಾರದಲ್ಲಿ ಸಾಲ ಮನ್ನಾ ಮಾಡೋಕ್ಕಾಗಲ್ಲ, ಎಲ್ಲಿಂದ ದುಡ್ಡು ತರ್ತಾರೆ ಅಂತ ಹೇಳ್ಬಿಟ್ಟು ಆಪೋಸಿಷನವ್ರು ತುಂಬ ಹೇಳಿದ್ರು. ಆದರೂ 25,000 ರೈತರು ಸಾಲ ಮನ್ನಾ ಮಾಡಿ, ಅದೇ ಥರ ಯಾಕಂದ್ರೆ ನಮ್ಮದು ಬಡವ್ರ ಪಕ್ಷ, ರೈತರ ಪಕ್ಷ, ಪ್ರಾದೇಶಿಕ ಪಕ್ಷ. ಪ್ರಾದೇಶಿಕ ಪಕ್ಷ ಉಳಿಬೇಕಾದ್ರೆ ನೋಡಿ, ಆವಾಗಲೇ ನಮ್ಮ ಅಶೋಕಣ್ಣವ್ರು ಹೇಳಿದ್ರು ಇದು ಚಿತ್ರಾನ್ನ ಪಾರ್ಟಿ ಅಂತ. ಚಿತ್ರಾನ್ನ ಪಾರ್ಟಿ ಅಂದರೆ ನಮ್ಮದು ನಿಷ್ಠಾವಂತ ಕಾರ್ಯಕರ್ತರು
ಅವ್ರಿಗೆ ಬಡೋಟ ಬೇಕಿಲ್ಲ, ಬಿರಿಯಾನಿ ಬೇಕಿಲ್ಲ, ಅವರೇ ಸ್ವಂತ ಖರ್ಚು ಮಾಡ್ಕೊಂಡು ಬಂದು ಒಂದು ಬಡವರ ಪಕ್ಷ ಉದ್ದಾರ ಮಾಡೋರಂದ್ರೆ ನೀವು ಎಲ್ಲ ಸೇರಿ. ಇನ್ನು ಜೆಡಿಎಸ್ ತಾಲೂಕು ಘಟಕದ ಅಧ್ಯಕ್ಷರಾದ ಸಿ ಮಂಜುನಾಥ್ ರೆಡ್ಡಿ ಮಾತನಾಡಿ, ಕ್ಷೇತ್ರವು ಸದಾ ಜೆಡಿಎಸ್ನ ಭದ್ರಕೋಟೆಯಾಗಿದ್ದು ಸ್ಥಳೀಯ ಮುಖಂಡರು ಹಾಗೂ ಕಾರ್ಯಕರ್ತರ ಬೆಂಬಲದಿಂದಾಗಿ ಮುಂಬರುವ ವಿಧಾನಸಭಾ ಚುನಾವಣೆಗೆ ಸನ್ನದ್ಧರಾಗಬೇಕಾಗಿದೆ. ರಾಜ್ಯದಲ್ಲಿ ರೈತರ ಪರವಾಗಿ ನಿಲ್ಲುವ ಏಕೈಕ ಪಕ್ಷ ಜೆಡಿಎಸ್ ಪಕ್ಷ. ಕುಮಾರಣ್ಣ ಮುಖ್ಯಮಂತ್ರಿಯಾಗಿದ್ದ ವೇಳೆ ತಾಲೂಕಿನಲ್ಲಿ 18,000 ರೈತರ ಸಾಲವನ್ನು ಮನ್ನಾ ಮಾಡಲಾಗಿದೆ ಎಂದು ತಿಳಿಸಿದರು. ನಾಡಿನ ಎಲ್ಲ ಜನಗಳ ಒಂದು ಹಿತೈಷವನ್ನು ಕಾಪಾಡಬೇಕು ಅನ್ನೋ ಒಂದು ಧ್ಯೇಯೋದ್ದೇಶದಿಂದ ಈ ಒಂದು ಮೊಟ್ಟ ಮೊದಲನೇದಾಗಿ ಮುಂದಿನ ವರ್ಷ ಬರ್ತಕ್ಕಂಥ ಚುನಾವಣೆಯ ಪೂರ್ವಭಾವಿಯಾಗಿ ಈ ಒಂದು ನಮಗೆ ಮುಂದಿನ ತಿಂಗಳು ಜಲಧಾರೆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಪ್ರತಿ ಇಡೀ ರಾಜ್ಯದಲ್ಲಿ 15 ರಥಗಳಂತೆ ಈ ಒಂದು ತಾಲೂಕಿಗೆ ಈ ಒಂದು ಜಿಲ್ಲೆಗೂ ಸಹ ಮುಂದಿನ ದಿನಗಳಲ್ಲಿ ಒಂದು ರಥವನ್ನು ಕಳಿಸ್ತಾ ಇದ್ದಾರೆ. ಅದರ ಧ್ಯೇಯೋದ್ದೇಶಗಳು ಅದರ ಉದ್ದೇಶಗಳನ್ನು ಸವಿರವಾಗಿ ನಮ್ಮೆಲ್ಲ ಹಿರಿಯ ಮುಖಂಡರು ತಮಗೆಲ್ಲ ತಿಳಿಸಿದ್ದಾರೆ. ಒಂದುಗಲೇ ಈ ತಾಲೂಕಿನಲ್ಲಿ ನಾನು ರಾಜ್ಯದ ರಾಜಕಾರಣ ನಾನು ಮಾತನಾಡಲಿಕ್ಕೆ ಹೋಗೋದಿಲ್ಲ, ಜಿಲ್ಲೆಯ ರಾಜಕಾರಣದ ಬಗ್ಗೆ ನಾನು ಮಾತನಾಡಲಿಕ್ಕೆ ಹೋಗೋದಿಲ್ಲ. ಆದರೆ ಈ ತಾಲೂಕಿನ ರಾಜಕಾರಣ, ಈ ತಾಲೂಕಿನ ರಾಜಕಾರಣ ತಮಗೆಲ್ಲ ಗೊತ್ತಿದೆ. ಈ ಹಿಂದೆ ನಾವು 2018 ಸನ್ಮಾನ್ಯ ನಮ್ಮ ಮೂರ್ತಣ್ಣ ಅವ್ರನ್ನ ಅವಿರೋಧವಾಗಿ ನಮ್ಮ ನಾಯಕ ಅಂತೇಳಿ ನಾವು ಮೆಚ್ಚಿ ನಾವು ಅವ್ರನ್ನ ಚುನಾವಣೆಗೆ ನಿಲ್ಲಿಸಿದಾಗ ಆ ಹಿಂದೆ 2014 ನಿಂತಿರ್ತಕ್ಕಂಥ ಒಬ್ಬ ನಮ್ಮ ಪಕ್ಷದ ಅಭ್ಯರ್ಥಿಗೆ 11,000 ಮತ ಬಿದ್ದಿದ್ವು. ಅದೇ ನಮ್ಮ 2018 ನಿಂತಿರ್ತಕ್ಕಂಥ ನಮ್ಮ ಮೂರ್ತಣ್ಣವ್ರಿಗೆ ತಮ್ಮೆಲ್ಲರ ಶ್ರಮದಿಂದ ತಮ್ಮೆಲ್ಲ ಹಿರಿಯ ಮುಖಂಡರ ಮಾರ್ಗದರ್ಶನದಂತೆ ತಮ್ಮೆಲ್ಲರ ಹಿರಿಯರ ಶ್ರಮದಿಂದ ಸುಮಾರು 60,000 ಮತಗಳನ್ನು ಬಿತ್ತು. ಇನ್ನು ಸಭೆಯಲ್ಲಿ ಮುಖಂಡರಾದ ಅಲ್ಲಂಪಲ್ಲಿ ವೇಣು, ಶ್ರೀನಿವಾಸ ರೆಡ್ಡಿ, ನಟರಾಜ್, ಪ್ರಭಾಕರ್, ನಾಸೀರ್ ಮತ್ತಿತರರು ಹಾಜರಿದ್ದರು. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗರಿಬಿದ್ನೂರು. ಇನ್ನು ಇತ್ತೀಚೆಗೆ ಕೊತ್ತೂರು ಮಂಜುನಾಥ್ ನಡೆಸಿದ ಪತ್ರಿಕಾಗೋಷ್ಠಿಯಲ್ಲಿ ಕೆಎಚ್ ಮುನಿಯಪ್ಪ ಅವರನ್ನು ದರಿದ್ರ ಎಂದು ಸಂಬೋಧಿಸಿದ ವಿರುದ್ಧ ಮಾಜಿ ಸಂಸದ ಕೆಎಚ್ ಮುನಿಯಪ್ಪ ಬೆಂಬಲಿಗರು ಅಣುಕು ಶವಯಾತ್ರೆ ನಡೆಸುವ ಮೂಲಕ ಕೋಲಾರದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದ್ದಾರೆ. ಇನ್ನು ಕೋಲಾರ ನಗರದ ಗಾಂಧಿವನದಿಂದ ಮೆಕ್ಕೆ ವೃತ್ತದವರೆಗೆ ತಮಟೆ ಸುದ್ದಿನೊಂದಿಗೆ ಅಣುಕು ಶವಯಾತ್ರೆ ನಡೆಸುವ ಮೂಲಕ ನೂರಾರು ಮಂದಿ ಕೆಎಚ್ ಮುನಿಯಪ್ಪ ಬೆಂಬಲಿಗರು ಪ್ರತಿಭಟನಾ ಮೆರವಣಿಗೆ ನಡೆಸಿ ಮೆಕ್ಕೆ ವೃತ್ತದಲ್ಲಿ ಕೊತ್ತೂರು ಮಂಜುನಾಥ್ ಪ್ರತಿಕೃತಿ ದಹಿಸುವ ಮೂಲಕ ತಮ್ಮ ಆಕ್ರೋಶ ಹೊರಹಾಕಿದರು. ಕಳೆದ 3 ಹಿಂದೆ ಸುದ್ದಿಗೋಷ್ಠಿಯಲ್ಲಿ ಮಾಜಿ ಸಂಸದ ಕೆಎಚ್ ಮುನಿಯಪ್ಪ ಅವರನ್ನು ದರಿದ್ರ ಎಂದು ಹೇಳಿದ ಕೊತ್ತೂರು ಮಂಜುನಾಥ್ ವಿರುದ್ಧ ಆಕ್ರೋಶ ಹೊರಹಾಕಿದ ಪ್ರತಿಭಟನಾಕಾರರು ಕೊತ್ತೂರು ಮಂಜುನಾಥ್ ಪ್ರತಿಕೃತಿಗೆ ಚಪ್ಪಲಿ ಹರ ಹಾಕಿ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಸುಳ್ಳು ದಾಖಲೆ ಸೃಷ್ಟಿ ಮಾಡಿ ನೀವು ಶಾಸಕರಾಗಿದ್ದಿರಿ, ಇನ್ನೂ ನಿಮಗೆ ಕೋರ್ಟ್ ಸೀಮಾರಿ ಹಾಕಿದೆ, ಶಿಕ್ಷೆ ಘೋಷಣೆ ಆಗಿಲ್ಲ. ಆದರೆ ಅದರ ಜೊತೆ ಜೊತೆಗೆ ಚುನಾವಣೆಗೆ 2023 ಎಲ್ಲಾದರೂ ನಿಂತ್ಕೊಳ್ತೀನಿ, ನಿಂತರೆ ಗೆದ್ದು ಬರ್ತೀನಿ ಅಂತ ಮಾತಾಡ್ತಿದ್ದೀರಿ. ಅಲ್ಲಿಗೆ ಏನು ನೀವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಿಮ್ಮ ಧೋರಣೆ ಏನು? ಯಾವ ವಂಶಸ್ಥರು ನೀವು? ಯಾವ ರಾಜರ ಮಕ್ಕಳು ನೀವು? ಈ ಕಾಂಗ್ರೆಸ್ ಪಕ್ಷಕ್ಕೆ ನಿಮ್ಮ ಕೊಡುಗೆ ಏನಪ್ಪಾ? ದಯಮಾಡಿ ಇದನ್ನು ತಿಳಿಸ್ಬೇಕು ಜನತೆಗೆ. ನಿಮ್ಮ ಶೂ ಹೋಲಿಸೋದು ಈ ನಾಡಿನ ದಲಿತ ಮುಖಂಡರನ್ನ ದರಿದ್ರು ಅಂತ ಕರೀತಕ್ಕಂಥ ಜಾತಿ ನಿಂದನೆ ಮಾಡಿರ್ತಕ್ಕಂಥ ನೀವು ಸಾಬೀತಾಗಿದೆ ಕೋರ್ಟಲ್ಲಿ. ನಿಮ್ಮ ಜಾತಿ ಹಿಂದುಳಿದ ವರ್ಗಗಳಲ್ಲಿ ಬರ್ತದೆ. ಹಿಂದುಳಿದ ವರ್ಗದವರು ಜಾತಿ ನಿಂದನೆ ಮಾಡಿದಾಗ ಯಾರೂ ಸಹಿಸ್ಕೊಂಡಿರೋಕ್ಕಾಗೋದಿಲ್ಲ. ಅದಕ್ಕೆ ಕಾರಣ ನಿಮ್ಮ ಮೇಲೆ ನಮ್ಮೆಲ್ಲ ಮುಖಂಡರು ಇವತ್ತು ಬೃಹದಾಕಾರವಾದ ಹೋರಾಟವನ್ನು ಮಾಡಿ ಜಿಲ್ಲಾ ಪೊಲೀಸ್ ಅಧಿಕಾರಿಗಳಿಗೆ, ವರಿಷ್ಠರಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಆದಷ್ಟು ಬೇಗ ಅವರನ್ನು ಜಾತಿ ನಿಂದನೆ ಕೇಸನ್ನು ದಾಖಲಿಸಿ ಅವರಿಗೆ ಮುಂದಿನ ಕಾನೂನಾತ್ಮಕ ಶಿಕ್ಷೆಯನ್ನು, ಕಾನೂನಾತ್ಮಕ ಒಂದು ಪರಿಪಾಠವನ್ನು ಅವ್ರಿಗೆ ಕಲಿಸ್ಬೇಕು ಅಂತ ಹೇಳಿ ಮನವಿ ಮಾಡಲಿಕ್ಕೆ ಇಲ್ಲಿ ಬಂದಿದ್ದೇವೆ. ನೀವೆಲ್ಲರೂ ದಯಮಾಡಿ ನೀವು ಕೂಡ ನಮಗೆ ಸಹಕರಿಸಬೇಕು ಅಂತ ಮನವಿ ಮಾಡಿ. ಇನ್ನು ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಮತ್ತು ಮಾಜಿ ಸಂಸದ ಕೆಎಚ್ ಗುಂಪುಗಳ ನಡುವೆ ಪೈಪೋಟಿ ತೀವ್ರವಾಗಿದ್ದು ಕೋಲಾರ ಜಿಲ್ಲಾ ಕಾಂಗ್ರೆಸ್ ಒಳಜಗಳ ಬೀದಿಗೆ ಬಂದಂತಾಗಿದೆ. ಮುನಿಯಪ್ಪ ಬೆಂಬಲಿಗರು ಎಸ್ಸಿ ಘಟಕದ ಜಿಲ್ಲಾಧ್ಯಕ್ಷ ಜಯದೇವ್ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಸುವ ಮೂಲಕ ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ. ಲಕ್ಷ್ಮೀಪತಿ, ಅಮುಕ್ ಟಿವಿ, ಕೋಲಾರ. ಕೆಎಂ ಕೃಷ್ಣಾರೆಡ್ಡಿ ಅವರು ತಮ್ಮ ಅಧಿಕಾರದ ಅವಧಿಯಲ್ಲಿ ಅನೇಕ ಜನಪರ ಕಾರ್ಯಗಳನ್ನು ಮಾಡಿ ಜನರ ಮೆಚ್ಚುಗೆಗೆ ಪಾತ್ರರಾಗಿದ್ದವರು. ಅಂತಹ ಮಹಾನುಭಾವರ ಆದರ್ಶ ಗುಣಗಳನ್ನು ಇಂದಿನ ಯುವಕರು ಮೈಗೂಡಿಸಿಕೊಂಡು ಅವರ ಹಾದಿಯಲ್ಲಿ ನಡೆಯಬೇಕು, ಹೀಗೆಂದು ಕೆಎಂಕೆ ಟ್ರಸ್ಟ್ ಅಧ್ಯಕ್ಷ ದೇವನಹಳ್ಳಿ ಗೋಪಿ ತಿಳಿಸಿದ್ದಾರೆ. ಮಾನವತಾವಾದಿ, ರಾಜಕೀಯ ಮುತ್ಸದಿ, ಜನಾನುರಾಗಿ, ಧೀಮಂತ ಪ್ರಜಾನಾಯಕರಾದ ಮಾಜಿ ಸಮಾಜ ಕಲ್ಯಾಣ ಸಚಿವ ಕೆಎಂ ಕೃಷ್ಣಾರೆಡ್ಡಿ ಅವರ ನಿವಾಸದ ಬಳಿ ಹಮ್ಮಿಕೊಂಡಿದ್ದ ಕೆಎಂ ಕೃಷ್ಣಾರೆಡ್ಡಿ ಅವರ 10 ವರ್ಷದ ಪುಣ್ಯಸ್ಮರಣೆ ಕಾರ್ಯಕ್ರಮದಲ್ಲಿ ಕೆಎಂಕೆ ಟ್ರಸ್ಟ್ ಅಧ್ಯಕ್ಷ ದೇವನಹಳ್ಳಿ ಗೋಪಿರವರು ಭಾಗವಹಿಸಿ
ಕೃಷ್ಣಾರೆಡ್ಡಿರವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ನಂತರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ದಿವಂಗತ ಕೆಎಂ ಕೃಷ್ಣಾರೆಡ್ಡಿರವರು ರಾಜ್ಯ ಸರ್ಕಾರದ ಸಚಿವ ಸಂಪುಟದಲ್ಲಿ ಎರಡು ಬಾರಿ ಸಚಿವರಾಗಿ ಹಾಗೂ ಸಮಾಜ ಕಲ್ಯಾಣ ಸಚಿವರಾಗಿ ದೀನ ದಲಿತರ, ಹಿಂದುಳಿದ ವರ್ಗಗಳ ಹಾಗೂ ಅಲ್ಪಸಂಖ್ಯಾತರಿಗೆ ಅನೇಕ ರೀತಿಯ ಸೌಲಭ್ಯಗಳನ್ನು ಒದಗಿಸಿ ಅವರ ಬಾಳಲ್ಲಿ ಬೆಳಕಾದವರು. ಹಾಗೂ ತಮ್ಮ ಅಧಿಕಾರಾವಧಿಯಲ್ಲಿ ರಾಜ್ಯದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳನ್ನು ತೆರೆದು ಲಕ್ಷಾಂತರ ವಿದ್ಯಾರ್ಥಿಗಳ ಬಾಳಲ್ಲಿ ಬೆಳಕು ಚೆಲ್ಲಿದವರು. ಅವರ ಮೌಲ್ಯಗಳು, ಅವರ ಭ್ರಷ್ಟಾಚಾರದ ಇಲ್ಲದ ರಾಜಕಾರಣ ಮಾಡೋದಕ್ಕೆ ಎಲ್ಲ ಬಳಗದವರಿಂದ ಜೊತೆಯಲ್ಲಿ ಇರ್ತೇವೆ. ಅದೇ ನಮ್ಮ ಉದ್ದೇಶಗಳು ಇರ್ತದೆ. ಅವರ ಕನಸುಗಳು ಈಡೇರಿಸು. ನಾವು ಪದೇ ಪದೇ ಹೇಳ್ತಾ ಇದ್ದು ಬಡವರಿಗೆ ವಸತಿ, ರೈತ ಮುಖದಲ್ಲಿ ನಾವು ಮಕ್ಕಳಲ್ಲಿ ಭವಿಷ್ಯ ಉಜ್ವಲವಾಗಿ ವಿದ್ಯಾಭ್ಯಾಸ ಉದ್ಯೋಗ ಇವೆಲ್ಲ ಮಾಡಬೇಕು ಅಂತ ನಾವು ಒಟ್ಟಿಗೆ ಹೋರಾಟ ಮಾಡಿ ಅದನ್ನು ಸಾಧಿಸ್ತೀವಿ ಅಂತೇಳಿ ಅಂದ್ಕೊಂಡಿದ್ದೀವಿ. ಸಾಧ್ಯ ಸಾಧಿಸ್ತೀವಿ. ದಯವಿಟ್ಟು ಕೆ ಎಂ ಬಳಗದಲ್ಲಿರುವಂಥವ್ರು, ಕೆ ಎಂ ಅಭಿಮಾನಿಗಳು ಎಲ್ಲರೂ ಒಟ್ಟಾಗಿ ಇದಕ್ಕೆ ಸಾಥ್ ಕೊಡಬೇಕು. ಒಬ್ಬರೇ ಸಾಧಿಸೋದಕ್ಕಾಗಲ್ಲ, ಎಲ್ಲರೂ ಬರಬೇಕು. ಇವತ್ತು ನೋಡೋಣ, ನಾಳೆ ನೋಡೋಣ ಅಂತೀರ. ಬಂದು ಸ್ವಲ್ಪ ಸಲಹೆಗಳು, ತಮ್ಮ ಸಲಹೆಗಳು ಈ ಥರ ಹೋಗಬೇಕು, ಈ ಥರ ಮಾಡಬೇಕು ಅಂತೇಳಿ ನೀವೆಲ್ಲ ಸಹಕಾರ ಕೊಟ್ಟಾಗ ಮಾತ್ರ ಈ ಸಾಧನೆ ಮಾಡೋಕ್ಕಾಗುತ್ತೆ. ಒಬ್ಬರೇ ಬಂದು ಸಾಧನೆ ಮಾಡೋಕ್ಕಾಗಲ್ಲ. ಅವರ ಹೆಸರುಗಳಿಸ್ಬೇಕು, ಅವರ ಭ್ರಷ್ಟಾಚಾರ ಇಲ್ಲಿದ್ದಂಗೆ ನಡ್ಕೊಂಡು ಹೋಗುವಂಥದ್ದು ನನ್ನ ಮೊದಲನೇ ಕರ್ತವ್ಯವಾಗಿ ಪೂಜ್ಯ ಗುರುಗಳಾದಂಥ ಕೃಷ್ಣಾರೆಡ್ಡಿಯವ್ರ ಮೇಲೆ ಮಾಡೆ ಮಾಡಿ ಹೇಳ್ತೀರಿ. ನಾವು ಯಾವುದೇ ರೀತಿ ಭ್ರಷ್ಟಾಚಾರದಲ್ಲಿ ನಾವು ಸಿಲುಕಲ್ಲ, ನಮಗದು ಬೇಕಾಗಿಲ್ಲ. ನಾನೊಬ್ಬ ಅವರ ಅಭಿಮಾನಿಯಾಗಿ ಅವರ ಹೆಸರನ್ನ ಮುನ್ನಡೆಸಬೇಕು ಅಂತೇಳಿ ಈ ತಾಲೂಕು ಬಂದವರು. ಕೆ ಎಂ ಕೃಷ್ಣಾರೆಡ್ಡಿ ಪುತ್ರಿ ವಾಣಿ ಕೃಷ್ಣಾರೆಡ್ಡಿ ಮಾತನಾಡಿ, ತಮ್ಮ ತಂದೆ ದಿವಂಗತ ಕೆ ಎಂ ಕೃಷ್ಣಾರೆಡ್ಡಿರವರು ಅಧಿಕಾರದಲ್ಲಿದ್ದಾಗ ಯಾವುದೇ ರೀತಿಯ ಆಸ್ತಿಪಾಸ್ತಿಗಳನ್ನು ಮಾಡದೆ ಬಡಬಗ್ಗರ ಏಳಿಗೆಗೆ ದುಡಿದ ಮಹಾನ್ ವ್ಯಕ್ತಿ. ಮುಂಬರುವ 2023 ವಿಧಾನಸಭಾ ಚುನಾವಣೆಗೆ ನಮ್ಮ ತಂದೆಯವರ ಭಾವಚಿತ್ರವನ್ನು ಇಟ್ಟುಕೊಂಡು ಚುನಾವಣೆಗೆ ಸ್ಪರ್ಧೆ ಮಾಡಲಿದ್ದು, ಎಲ್ಲ ಕೆ ಎಂ ಕೆ ಅಭಿಮಾನಿಗಳು ನಮಗೆ ಸಹಕಾರ ಪ್ರೋತ್ಸಾಹ ನೀಡಬೇಕೆಂದು ಮನವಿ ಮಾಡಿದರು. ತುಂಬ ಅಕ್ಕ ತಂಗಿರಾಗಲಿ, ಅಣ್ಣ ತಮ್ಮ ಆದರೆ ತುಂಬ 60 ವರ್ಷ ಇತಿಹಾಸ ಇರ್ತಕ್ಕಂಥ ನಮ್ಮ ಕುಟುಂಬಕ್ಕೆ ತುಂಬ ಸಹಾಯ ಮಾಡ್ತಾ ಬಂದಿದ್ದೀರಾ. ನಮ್ಮನ್ನು ಯಾವಾಗಲೂ ಬೆಳಕಲ್ಲಿ ತರಬೇಕು ಅಂತ ನಾನು ಎಲೆಕ್ಷನ್ ನಿಂತಾಗಿರ್ಬೋದು, ನಮ್ಮ ತಂದೆಯವರು ನಿಂತಾಗಿ, ನಮ್ಮ ತಾತ ಕಾಲದಿಂದ ಇರ್ಬೋದು, ನಾವು ಯಾವತ್ತೂ ಯಾರಿಗೂ ಭ್ರಷ್ಟಾಚಾರ ಮಾಡಿಲ್ಲ, ಏನು ಮಾಡಿಲ್ಲ. 7 ಪೋರ್ಟ್ಫೋಲಿಯೋ ಮಂತ್ರಿ ಇರ್ಬೋದು, ನಾವು ಇವಾಗೂ ಸಾಮಾನ್ಯ ಜೀವನವನ್ನು ಸಾಗಿಸ್ತಾ ಇದ್ದೀವಿ. ಆದ್ದರಿಂದ ನಾನು ಚಿಂತಾಮಣಿ ಜನರಲ್ ಕೇಳ್ಕೊಳ್ತಾ ಇದೇ ಒಂದು, ನಾವು ರಾಜಕಾರಣ ಮಾಡೇ ಮಾಡ್ತೀವಿ, ನಮ್ಮ ತಂದೆ ಆಶೀರ್ವಾದ ಇರೋತಕ್ಕ ನಾವು ರಾಜಕೀಯ ಮಾಡ್ತೀವಿ. ನಮ್ಮ ಗೋಪಿಯಣ್ಣವ್ರು ನಮಗೆ ತುಂಬ ಬಲ ಕೊಡ್ತಾ ಇದ್ದಾರೆ. ಆದ್ದರಿಂದ ಅವ್ರು ನಮಗೆ ಬೆನ್ನೆಲುಬಾಗಿ ನಿಂತು ಕೆ ಎಂ ಕೃಷ್ಣಾರೆಡ್ಡಿಯವ್ರನ್ನ ಇನ್ನೂ ಹಲವಾರು ವರ್ಷಗಳು ಈ ಜನರ ಮನಸ್ಸಲ್ಲಿ ನಿಲ್ಲಿಸಬೇಕು. ಅವ್ರು ಮಾಡ್ತಕ್ಕಂಥ ಕಾರ್ಯಗಳು, ಅವ್ರು ಮಾಡ್ತಕ್ಕಂಥ ಕೆಲಸಗಳು ಜನರಲ್ಲಿ ತಿಳಿಸ್ಬೇಕು ಅಂತ ನಾವು ಮುಂದೆ ಬರ್ತೀವಿ. ಈ ವಾರ್ಷಿಕೋತ್ಸವಕ್ಕೆ ಎಲ್ಲರೂ ಆಗಮಿಸಿದರೆ ನಮ್ಮ ತಂದೆಯ ಹಳೆಯ ಸ್ನೇಹಿತರು, ಹಳೆ ಎಲ್ಲ ಅಕ್ಕ ತಂಗಿಯರು, ಪತ್ರಕರ್ತರು ಎಲ್ಲರಿಗೂ ಧನ್ಯವಾದ. ಇನ್ನು ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಜನತೆಗೆ ಕೆ ಎಂ ಕೆ ಅಭಿಮಾನಿಗಳು ಉಚಿತ ಊಟದ ವ್ಯವಸ್ಥೆ ಮಾಡಿದರು. ಇನ್ನು ಸಂದರ್ಭದಲ್ಲಿ ಕೃಷ್ಣಾರೆಡ್ಡಿಯವರ ಪುತ್ರಿ ವಾಣಿ ಕೃಷ್ಣಾರೆಡ್ಡಿ, ರಾಜಶೇಖರ ರೆಡ್ಡಿ, ಅಂಕಣ್ಣ ಮತ್ತಿತರರು ಹಾಜರಿದ್ದರು. ವೆಂಕಟಾಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಎಷ್ಟಕ್ಷಣದ ಪ್ರಮುಖ ಸುದ್ದಿಗಳು, ಮತ್ತಷ್ಟು ಪ್ರಮುಖ ಸುದ್ದಿಗಳೊಂದಿಗೆ ಬರ್ತೀನಿ. ಅಲ್ಲಿವರು ನೋಡ್ತಾರೆ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ. ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಕ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.